ವೀಕ್ಷಕರೆ, ಕಂಬಳ ಕುವರಿ ಚೈತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಪುತ್ರನ್. ಕಂಬಳ ಎನ್ನುವುದು ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ. ತುಂಬಾ ಜನರು ಒಂದು ಕಂಬಳಕ್ಕೆ ಅಭಿಮಾನಿಗಳಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗಿರ್ಬೋದು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು, ಈ ಕಂಬಳ ಅಂತ ಹೇಳಿದ್ರೆ ಸಾಕು, ಎಲ್ಲೆಲ್ಲಿಂದೆಲ್ಲ ಹೋಗಿ ಬಿಡ್ತಾರೆ, ಅಷ್ಟು ಜನರು ಸೇರಿರ್ತಾರೆ ಕಂಬಳದಲ್ಲಿ. ಹಾಗೆ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಕಂಬಳದಲ್ಲಿ ಜಾಸ್ತಿಯಾಗಿ ಅಂದ್ರೆ ಇರುವುದು ಅಂದ್ರೆ ಪುರುಷರು, ಪುರುಷರ ಈ ಕ್ರೀಡೆಯಲ್ಲಿ ಜಾಸ್ತಿಯಾಗಿರ್ತಾರೆ. ಅದರಲ್ಲೂ ಒಂದು ಒಂದು ಖುಷಿಯ ಸಂಗತಿ ಅಂತ ಹೇಳಿದ್ರೆ, ಒಂದು ಗೊತ್ತಿರಬಹುದು ಎಲ್ಲರಿಗೂ ಕೂಡ, ನಮ್ಮ ಉಡುಪಿ ಜಿಲ್ಲೆಯ ಒಂದು ಕುಂದಾಪುರ ತಾಲೂಕಿನ ಒಂದು ಪುಟ್ಟ ಪೋರೆ ಇದೀಗ ಎಲ್ಲ ಮನೆ ಮಾತಾಗಿದ್ದಾಳೆ. ಎಲ್ಲರಿಗೂ ಗೊತ್ತಿರಬಹುದು ಈ ಕಂಬಳದಲ್ಲಿ ಇವರ ಈ ಹುಡುಗಿ ಹೆಸರು ಕೇಳಿ ಬರ್ತಾ ಇದೆ. ಇವಳು ಚೈತ್ರ ಭಟ್ ಅಂತ ಹೇಳಿ ನಮ್ಮ ಈ ಕಾಲ್ತೋಡು ಶಾಲೆಯಲ್ಲಿ ಒಂದು 6ನೇ ತರಗತಿ ಓದ್ತಾ ಇದ್ದಾಳೆ. ಇತ್ತೀಚಿನ ಕಾಲದಲ್ಲಿ ಒಂದು ಏನು ಹೇಳ್ಬೋದು ಈ ಚಿಕ್ಕ ಮಕ್ಕಳೆಲ್ಲ ಈಗ ಒಂದು ಓದೋದಾಗಿರ್ಬೋದು, ಡ್ಯಾನ್ಸು, ಮತ್ತೆ ಬೇರೆ ಬೇರೆ ಕ್ಷೇತ್ರ, ಯಕ್ಷಗಾನ ಈ ಕ್ಷೇತ್ರದಲ್ಲಿ ಎಲ್ಲ ಹೋಗಿದ್ರೆ ಇವಳಿಗೆ ಕಂಬಳದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ. ಎಲ್ಲೇ ಒಂದು ಇದು ಮನೆಯಲ್ಲೂ ಕೂಡ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳಂತೆ. ಹಾಗೆ ಮತ್ತೆ ಮೊನ್ನೆ ಒಂದು ಕಾರ್ಕಳದ ಒಂದು ಮೈಯಾರಿನಲ್ಲಿ ಕೂಡ ಅಲ್ಲಿ ಹೋಗಿದ್ದಾಳೆ. ಇದೀಗ ಎಲ್ಲರ ಬಾಯಲ್ಲೂ ಬರುವಂತಹ ಮಾತು ಕೂಡ ಕಂಬಳ ಅಂತ ಹೇಳಿದ್ರೆ ಚೈತ್ರ ಭಟ್ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವಳನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ವಿ. ಅವಳ ಜೊತೆಗೆ ಅವರ ತಂದೆಯಾದ ಪರಮೇಶ್ವರ್ ಭಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಎಸ್, ಅವಳಿಗೆ ಕಂಬಳದಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು, ಹಾಗೆ ಕಂಬಳ ಅಂತ ಹೇಳಿದ್ರೆ ಯಾಕೆ ಇಂಟ್ರೆಸ್ಟ್ ಬಂತು, ಹಾಗೆ ಅವ್ರ ತಂದೆ ಹತ್ರನು ಕೇಳುವಂತಹ ಮಾತು. ಮೊದಲದಾಗಿ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚೈತ್ರ ಭಟ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಚೈತ್ರ, ನಾನು ನಿನಗೆ ಕೇಳ್ತೆ, ಇವಾಗ ಚಿಕ್ಕ ಮಕ್ಕಳಿಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅವರಿಗೆ ಡೈಲಿ ಓದ್ಲಿಕ್ಕೆ ಇರ್ತದೆ, ಹೋಮ್ವರ್ಕ್ ಇರ್ತದೆ, ಮತ್ತೆ ಬೇರೆ ಏನೋ ಒಂದು ಏನೋ ಸಂಗೀತ ಕ್ಲಾಸಿಗೆಲ್ಲ ಹೋಗ್ತಾರೆ, ನಿನಗೆ ಇದು ಕಂಬಳದಲ್ಲಿ ಯಾಕೆ ಒಂದು ಜಾಸ್ತಿ ಇಂಟ್ರೆಸ್ಟ್ ಅಂತ? ನಾನು ಸಣ್ಣ ವಯಸ್ಸಿಂದಲೇ ಕಂಬಳಕ್ಕೆ ಹೋಗ್ತಾ ಇದ್ದೆ, ಮತ್ತೆ ನಾನೀಗ ಕಂಬಳಕ್ಕೆ ಹೋಗ್ತಾ ಇದ್ದೆ. 4 ವರ್ಷ ಆಯ್ತು ಈಗ ನನಗೆ. ಅದಕ್ಕೆ ಕಂಬಳ ಅಂದ್ರೆ ತುಂಬಾ ಇಷ್ಟ. ನಾನು ಇನ್ನೂ ಕಂಬಳಕ್ಕೆ ಹೋಗ್ತೇನೆ. 4 ವರ್ಷದಿಂದ ಕಂಬಳಕ್ಕೆ ಹೋಗ್ತಾ ಇದ್ದೆ. ಯಾಕೆ ಇಷ್ಟ ಕಂಬಳ ಅಂತ ಹೇಳಿದ್ರೆ ನಿಮಗೆ? ನನಗೆ ಕಂಬಳ ಅಂತ ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದನೇ ತುಂಬಾ ಇಷ್ಟ. ನನ್ನ ಅಪ್ಪನೂ ಕೂಡ ಅವರು ನನಗೆ ಕಂಬಳಗೆಲ್ಲ ಕರ್ಕೊಂಡು ಹೋಗಿ ಸಣ್ಣ ವಯಸ್ಸಿಂದಲೇ ಅಭ್ಯಾಸ ಆಗಿದೆ. ಅದಕ್ಕಾಗಿ ನನಗೆ ಕಂಬಳ ಅಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿ ನಾನು ಕಂಬಳಕ್ಕೆ ಹೋಗೋದು. ನಂಗೆ ಕಂಬಳ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ. ಇನ್ನು ಕಂಬಳಕ್ಕೆ ಹೋಗ್ಬೇಕಂತ ಆಸೆ, ಹೋಗ್ತೇನೆ. ಇನ್ನು ಕೂಡ ಕಂಬಳಕ್ಕೆ ಹೋಗ್ಬೇಕಂತ ಆಸೆ ಉಂಟು. ಹೌದು. ಓಕೆ ಸರ್, ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತೇನೆ. ಎಲ್ಲರೂ ಕೂಡ ನಾವೀಗ ಪೇಪರಲ್ಲಿ ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಇವಳ ಹೆಸರೇ ಬರ್ತಾ ಉಂಟು ಎಲ್ಲ ಕಡೆ ಕೂಡ. ಸರ್, ಆಕ್ಚುಲಿ ಅಂದ್ರೆ ಮಕ್ಕಳು ಒಂದು ಇವಾಗಿನ ಒಂದು ಜನರೇಷನ್ ಅಲ್ಲಿ ಕೆಲವರು ಇದೊಂದು ನಮ್ಮ ಜಾನಪದ ಕ್ರೀಡೆಗೆಲ್ಲ ಒಂದು ಸ್ವಲ್ಪ ಆಸಕ್ತಿ ಕಡಿಮೆ ಅಂತ ಹೇಳ್ಬೋದು. ಇವಾಗೇನು ವೆಸ್ಟರ್ನ್ ಡ್ಯಾನ್ಸ್, ಅದಕ್ಕೆ ಒಂದು ಸ್ವಲ್ಪ ಅದ್ರ ಕಡೆ ಜಾಸ್ತಿ ಆಸಕ್ತಿ ಇರ್ತದೆ. ಅಂಥದ್ರಲ್ಲಿ ಸರ್, ಇವರಿಗೆ ಹೇಗೆ ಅಂದ್ರೆ ನಿಮ್ಮಿಂದನೇ ಬಂತ ಒಂದು, ನೀವು ಕೂಡ ಕಂಬಳದಲ್ಲಿ? ನಮ್ಮ ಮನೆಯಲ್ಲಿ ಬೇಸಾಯ ಇದೆ. ಬೇಸಾಯಕ್ಕಾಗಿ ನಮಗೆ ಕೋಣ ಅತಿ ಅಗತ್ಯ ಬೇಕಾಗಿರುತ್ತೆ. ನಮ್ಮಲ್ಲಿ ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ ಇಲ್ಲ, ಕೋಣದಲ್ಲೇ ಬೇಸಾಯ ಮಾಡುದು. ಆಗ ಏನಾಯ್ತಂದ್ರೆ ಅವಳ ಚಿಕ್ಕ ವಯಸ್ಸಿನಿಂದಲೂ ಮನೆಯಲ್ಲಿ ಕೋಣ ಇತ್ತು. ನಾನು ಕೂಡ ಕೋಣನ ಬಹಳ ಅಭಿಮಾನಿ. ನಾನು ನಮ್ಮಲ್ಲಿ ಸಾಂಪ್ರದಾಯಿಕ ಕಂಬಳಗಳ ಒಂದು 27-28 ಕಂಬಳಗಳಿದೆ. ಅದಕ್ಕೆ ನಾನು ಆ ಟೈಮಿಗೆ ನಮ್ಮದು ಅದು ಊಟ ಇರುವುದಿಲ್ಲ, ಅದನ್ನು ಇದು ಮಾಡಿ ಸ್ವಲ್ಪ ಪ್ರೀತಿಯಿಂದ ಮುದ್ದಿನಿಂದ ಸಾಕಿ ನಾನು ನಮ್ಮಲ್ಲಿ ಸಾಂಪ್ರದಾಯಿಕ ಕಂಬಳಕ್ಕೆ ಒಂದು 27-28 ಕಂಬಳಕ್ಕೆ ಫ್ರೀ ಇದ್ದಾಗ ಎಲ್ಲ ತಗೊಂಡು ಹೋಗ್ತಿದ್ದೆ. ಆವಾಗ ಏನಾಯ್ತು, ನನ್ನ ಮಗಳು ಹುಟ್ಟಿದ್ಲ. ಆಮೇಲೆ ಹುಟ್ಟಿದಾಗ ಏನಾಯ್ತು, ಅವಳು ಚಿಕ್ಕವಳಿದ್ದಾಗ್ಲಿಂದಲೂ ನಾನು ಕೋಣ ಮನೆಯಲ್ಲಿತ್ತಲ್ಲ, ಹಾಗೆ ಕೊಟ್ಟಿಗೆ ಬರುವುದು, ಅವು ಹತ್ರ ಹೋಗುದು. ಅದು ಮಕ್ಕಳಂದ್ರೆ ಕೋಣನಿಗೆ ತುಂಬಾ ಪ್ರೀತಿ. ಅವು ಕೂಡ ಎಲ್ಲಿ ಮುಂದೋಗ್ಲಿ ಹಿಂದೋಗ್ಲಿ ಎಲ್ಲಿ ಮುಟ್ಟಿದ್ರು ಕೂಡ ಅವು ಗುದ್ದುವುದು ತೊಳೆಯುವುದು ಏನೂ ಇಲ್ಲ. ಮಕ್ಕಳಂದ್ರೆ ಅವಕ್ಕೆ ತುಂಬಾ ಪ್ರೀತಿ. ಮಕ್ಕಳು ಹೊಡೆಯುವುದಿಲ್ಲ, ಮಕ್ಕಳಿಗೆ ಜೋರಾಗಿ ಬೈಯುವುದಿಲ್ಲ, ಅವಕ್ಕೂ ಒಂಥರ ಖುಷಿ. ಹಾಗಾಗಿ ಮಕ್ಕಳಿಗೂ ಕೋಣನಿಗೂ ಅಷ್ಟು ಒಳ್ಳೆ ಒಂದು ಹೊಂದಾಣಿಕೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಗೌಡ ಅಂತ ಹೇಳಿ. ಹಲೋ, ನಮಸ್ತೆ ಶ್ರೀನಿವಾಸ್ ಅವರೇ. ಹಲೋ ಸರ್, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ
ಓಕೆ, ಶ್ರೀನಿವಾಸ್ ಗೌಡ ಅಂತ ಕಾಲ್ ಮಾಡಿದ್ರು, ಅವರು ಕರೆ ಕಟ್ ಆಗಿದೆ ಸರ್, ಮತ್ತೊಮ್ಮೆ ಕಾಲ್ಗೆ ಟ್ರೈ ಮಾಡಿ. ಹಾಗೆ ವೀಕ್ಷಕರೇ, ನಿಮಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಚೈತ್ರ ಭಟ್ ಅವ್ರ ಜೊತೆ ಮಾತಾಡ್ಬೇಕಂತಿದ್ರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 08204295770. ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ, 7338637689. ಈ ನಂಬರ್ಗೆ ಕಾಲ್ ಮಾಡಿ ಚೈತ್ರ ಭಟ್ ಜೊತೆ ಮಾತಾಡ್ಬೋದು. ಹಾಗೆ ಅವ್ರ ತಂದೆ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಹೇಳಿದ್ರೆ ಓಕೆ, ಮಕ್ಕಳೆಂದ್ರೆ ಕೋಣಕ್ಕೆ ತುಂಬಾ ಇಷ್ಟ ಅಂತೇಳಿ ಹೇಳ್ತಾ ಇದ್ರಿ. ನಿಮ್ಮ ಮನೆಯಲ್ಲಿ ಸರ್ ಒಟ್ಟಿಗೆ ಎಷ್ಟು ಕೋಣಗಳಿದ್ವು? ನಮ್ಮ ಮನೆಯಲ್ಲಿ ಸೀನಿಯರ್ ಕೋಣ 4 ಇದೆ, ಒಂದು ಜೂನಿಯರ್ ಕೋಣ ಇದೆ. ಚಿಕ್ಕ ಕೋಣನಿಗೆ ಜೂನಿಯರ್ ಅಂತ ಹೇಳ್ತಾರೆ, ಮಧ್ಯಮ ವಯಸ್ಸಿನ ಕೋಣನಿಗೆ ಜೂನಿಯರ್ ಅಂತ ಹೇಳ್ತಾರೆ, ಪ್ರತಿ ಚಿಕ್ಕ ಕೋಣನಿಗೆ ಸಬ್ ಜೂನಿಯರ್ ಅಂತ ಹೇಳ್ತೇವೆ, ದೊಡ್ಡ ಕೋಣನಿಗೆ ಸೀನಿಯರ್ ಅಂತ. ಮೂರು ವಿಭಾಗಗಳಿದೆ. ಅದರಲ್ಲಿ ನಮ್ಮಲ್ಲಿ ಈಗ ಎರಡು ಜೊತೆ ಸೀನಿಯರ್ ಕೋಣ ಇದೆ, ಒಂದು ಸಿಂಗಲ್ ಕೋಣ ಸಬ್ ಜೂನಿಯರ್ ಇದೆ. ಈ ಸಬ್ ಜೂನಿಯರ್ ಕೋಣಗಳನ್ನು ಈ ಹುಡುಗರು ಡೈಲಿ ಗದ್ದೆಗೆ ಇದು ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹೊಡ್ಕೊಂಡೋಗಿ, ಒಂದು ಇಬ್ಬರು ಹಿಡ್ಕೊಂಡೋಗಿ ಆಚೆಗೆ ತಗೊಂಡೋಗಿ ಬಿಟ್ಟು ಒಬ್ಬರು ಓಡಿಸ್ಕೊಂಡು ಬರೋದು. ಹೀಗೆ ಒಂದು ಎರಡು ಮೂರು ರೌಂಡ್ ಓಡಿಸ್ತಾರೆ. ಅವ್ರಿಗೆ ಖುಷಿ ಇದ್ದಾಗ, ವಾರಕ್ಕೆ ಒಂದು ಸಲ ಅಂತೇನಲ್ಲ, ಒಂದು 15 ದಿವಸಕ್ಕೆ ಒಂದೆರಡು ಸಲ ಆದರೂ ಆಯ್ತು, ತಿಂಗಳಿಗೆ ಒಂದೆರಡು ಸಲ ಆದರೂ ಆಯ್ತು. ಹಾಗೆ ಹಾಗೆ ಅವರಿಗೂ ಒಂದು ನಾವು ಕಂಬಳಕ್ಕೆ ಹೋಗಿ ಖುಷಿ ಪಟ್ಟರೆ ಅವರು ಮನೆಯಲ್ಲಿ ಕೂಡ ಹೀಗೆ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಏನಾಯ್ತು, ನಾನು ಮನೆಯಲ್ಲಿ ಕೋಣನ ತರಬೇತಿಗಾಗಿ ಒಂದು 110 ಮೀಟರ್ ಉದ್ದದ ಟ್ರ್ಯಾಕ್ ಮಾಡಿದೆ ಮನೆ ಹತ್ತಿರದಲ್ಲಿ. ಅಲ್ಲಿ ನಾನು ಕೋಣ 15 ದಿವಸಕ್ಕೆ ವಾರಕ್ಕೆ ತರಬೇತಿ ಅಂದ್ರೆ ಕಂಬಳದ ಸಿಜನ್ನಿನ ಒಂದು 2 ತಿಂಗಳ ಹಿಂದೆ ಅದಕ್ಕೆ ತರಬೇತಿ ಇರುತ್ತೆ. ಆವಾಗ ನಾನು ತರಬೇತಿ ಮಾಡುವಾಗ ಇವರು ನನ್ನ ಜೊತೆ ಬರ್ತಿದ್ರೆ, ಬಂದುಬಿಟ್ಟು ನಾವು ಸೀನಿಯರ್ ಓಡಿಸಿದ ತಕ್ಷಣ ಮಧ್ಯೆ ಗ್ಯಾಪ್ ಇದ್ದಾವಾಗ ಟೈಮ್ ಇದ್ದಾಗ ಅವರು ಕೂಡ ಮರಿ ಕೋಣನ ತಗೊಂಡೋಗಿ ಓಡಿಸಿ ಅವರಿಗೂ ಅದರಿಂದ ಒಂದು ಖುಷಿ ಸಿಕ್ಕಿತ್ತು. ಹಾಗಾಗಿ ನಾವು ಮುಂದೆ ಕಂಬಳ ಮಾಡಿದರೆ ನಮಗೂ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಅವರಿಗೆ ಒಂದು ಪ್ರೀತಿ. ನೀವು ಸರ್ ಎಷ್ಟು ವರ್ಷದಿಂದ? ನಾನು ಒಂದು 25 ವರ್ಷದಿಂದ. ನನ್ನ ತಂದೆಯವರು ಕೂಡ ಮುಂಚೆ ಬೇಸಾಯಕ್ಕಾಗಿ ಎತ್ತಿನ ಮಾಡ್ತಾ ಇದ್ರು. ಎತ್ತು ಅಂದರೆ ಸ್ವಲ್ಪ ನಮ್ಮಲ್ಲಿಯ ಇದಕ್ಕೆ ಸ್ವಲ್ಪ ಅವಕ್ಕೆ ಕಷ್ಟ ಆಗ್ತಿತ್ತು. ಅವಾಗ ನಾವು ಏನಾಯ್ತು, ನಾನು ಸ್ವಲ್ಪ ದೊಡ್ಡಾದ್ಮೇಲೆ ಕೋಣ ತಂದೆ, ಒಂದು 25 ವರ್ಷ ಆಯ್ತು. ನಾನು ಕೋಣ 25 ವರ್ಷ ಆಯ್ತು. ನನ್ನ ಗದ್ದೆ ಉಳುಮೆ ಟೈಮಿಗೆ ಉಳುಮೆ ಮಾಡಿ ಬಾಕಿ ಟೈಮ್ ನಾನು ಕಂಬಳಕ್ಕೆ ಉಪಯೋಗ ಮಾಡ್ತಿರೋಕೆ. ಚೈತ್ರ, ಈಗ 5 ಕೋಣ ಉಂಟಲ್ಲ ಈಗ ನಿಮ್ಮ ಮನೆಯಲ್ಲಿ, ನಿಂಗೆ ಅಷ್ಟು ಕೋಣ ಅಂದ್ರೆ ಇಷ್ಟ? 5 ಕೋಣ ಅಂದ್ರೆ ಇಷ್ಟನಾ ನಿನ್ಗೆ? ನನಗೆ ಅದರಲ್ಲಿ 1 ಕೋಣ ತುಂಬಾ ಇಷ್ಟ, ಹುಂಡ ಅಂತ. ಹುಂಡ ಅಂತ ಹೇಳಿ? ಹಾ, 1 ಕೋಣ ಯಾಕೆ ಇಷ್ಟ ನನಗೆ? ಅದು ಗುದ್ದುದಿರ್ಲಿ ತುಳಿಯೋದಿರ್ಲಿ ಅದೇನು ನಂಗೆ ಮಾಡಲ್ಲ, ಅದು ಪಾಪ ನಾನು ಹೇಳೋದೆಲ್ಲ ಕೇಳತ್ತ ಆ ಕೋಣ. ಮತ್ತೆ ಆ ಕೋಣಕ್ಕೆ ಫಸ್ಟ್ ಹುರುಳಿ ಹಾಕ್ಬೇಕು, ಮತ್ತೆ ಅದನ್ನು ಫಸ್ಟದು ಕರ್ಟದು ಫಸ್ಟೇ, ಮತ್ತೆ ಬಿಚ್ಚೋದು ಫಸ್ಟೇ, ಕಂಬಳಕ್ಕೆ ತಗೊಂಡೋಗ ಗಾಡಿ ಹರಿಸೋದು ಅದನ್ನು ಫಸ್ಟೇ ಹರಿಸ್ಬೇಕು. ಅದಕ್ಕೆ ನಂಗೆ ಆ ಹೋರಿ ಅಂದ್ರೆ ತುಂಬಾ ಇಷ್ಟ. ಓಕೆ, ಅದು ಹೋರಿ ಅಂದ್ರೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ತೇವೆ. ಒಬ್ರು ಕಾಲರ್ ಇದ್ರೆ ದಿನಕರ್ ಅಂತ ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ ದಿನಕರ್ ಅವರೇ. ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ನಾವು ಗೋಳಂಬಳ್ಳಿ ಪರಮೇಶ್ವರ ಭಟ್ರ ಮನೆ ಹತ್ತಿರ. ಮನೆ ಹತ್ತಿರದವ್ರೆ? ಅಲ್ಲಿನವ್ರೆ. ಓಕೆ ಸರ್, ಅಲ್ಲಿಯವರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಚೈತ್ರ ಭಟ್. ನಾವು ನೋಡಿ ತುಂಬಾ ಖುಷಿಯಾಗಿದೆ ನಮಗೆ, ಅದಕ್ಕೆ ನಾವು ಕಾಲ್ ಮಾಡಿದ್ದೀಗ. ಓಕೆ ಸರ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಚೈತ್ರ ಅವರಿಗೆ? ಚೈತ್ರ ಅವರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಓಕೆ ಸರ್, ನಿಮಗೆ ಕಂಬಳದಲ್ಲಿ ಇಂಟ್ರೆಸ್ಟ್ ಉಂಟಾ? ನಮಗೆ ಇಂಟ್ರೆಸ್ಟ್ ಉಂಟು, ಬಟ್ ನಮ್ಮ ಹುಡುಗರ ಎಲ್ಲ ಅವ್ರ ಜೊತೆನೆ ಇದ್ದಾರೆ, ಅದಕ್ಕೆ ತುಂಬಾ ಇಂಟ್ರೆಸ್ಟ್ ಉಂಟು. ಓಕೆ, ಅಂದ್ರೆ ಸರ್ ಜೊತೆಲಿ ಇರ್ತಾರೆ ಅಂತ ಹೇಳೋದು ನೀವು? ಅವ್ರ ಜೊತೆನೆ ಇರ್ತಾರ. ಓಕೆ, ನೀವು ಹೋಗ್ತೀರಾ ಕಂಬಳಕ್ಕೆ? ನಾನು ಒಂದ್ 8 ಸಲ ಹೋಗಿದ್ದೀನಿ, ಬಟ್ ನಾನು ಇರೋದು ಮಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ, ಬಟ್ ಒಂದ್ 8 ಸಲ ಹೋಗಿದ್ದೀನಿ ಅವ್ರ ಜೊತೆ. ಓಕೆ ಓಕೆ, ಮೊನ್ನೆ ನೋಡಿದ್ದೀರಾ ಸರ್ ಕಾರ್ಕಳದಲ್ಲಿ? ಕಾರ್ಕಳದಲ್ಲಿ ಅದೇ ಆ ದಿನ ನಾನು ಲೈವ್ ಅಲ್ಲಿ ನೋಡಿದ್ದೆ, ಮೊಬೈಲ್ ಅಲ್ಲಿ ನೋಡಿದ್ದೇನೆ. ಓಕೆ, ಆ ದಿನ ನಂಗೆ ನೋಡಿ ತುಂಬಾ ಖುಷಿಯಾಗಿದೆ ಅವ್ರದ ಒಂದು ಇದು ನೋಡಿ. ಓಕೆ, ಅವ್ರ ಹತ್ರನೇ ಮಾತಾಡಿ ಸರ್ ಚೈತ್ರ ಅವ್ರ ಹತ್ರನೇ. ಸರಿ, ಓಕೆ ಓಕೆ ಮೇಡಮ್, ಮಾತಾಡಿ ಸರ್, ಮಾತಾಡಿ. ಹಲೋ ಅಂತ ಹೇಳಿ. ಹಲೋ. ಹಲೋ ಚೈತ್ರ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾಳೆ. ಆಯ್ತು ಮೇಡಮ್, ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ಈ ಚಿಕ್ಕ ವಯಸ್ಸಲ್ಲಿ ಈ ತರ ಬೆಳೆಸಿಲ್ಲ ಅಂದ್ರೆ ನಂಗೆ ತುಂಬಾ ಖುಷಿಯಾಗಿದೆ ಮೇಡಮ್. ಹೌದು, ಖಂಡಿತ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈ ಪ್ರೋಗ್ರಾಮ್ ನೋಡ್ತಾ ಇರಿ. ಸರಿ, ಓಕೆ.
ಓಕೆ ದಿನಕ್ ಅವರು ಸರ್ ಅಂದ್ರೆ ನಿಮ್ಮ ಊರು ಪಕ್ಕದ ಊರಿನ ಅವರೇ ಕಾಲ್ ಮಾಡಿದ್ರು. ನೀನ್ ಇವಾಗ ಹೇಳಿದೆ ಅಂದ್ರೆ ಹೊಂಡ ಅಂತ ಹೇಳಿದಲ್ಲ, ಇಷ್ಟ ಇಂದ ಫಸ್ಟ್ ಅದನ್ನ ಅದಕ್ಕೆ ಕಟ್ಬೇಕು, ಏನಾದ್ರು ಹಾಕ್ಬೇಕಿದ್ರೆ ಫಸ್ಟ್ ಹಾಕ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸಿಟ್ ಮಾಡ್ಕೊಳತ್ತೆ ಅಂತ ಹೇಳ್ತಾರೆ. ನಿಂಗೆ ಹೆಂಗ್ ಅರ್ಥ ಆಗುತ್ತೆ ಅದಕ್ಕೆ ಸಿಟ್ ಬರುತ್ತೆ ಅಂತ ಹೇಳಿ? ಅದು ಸಿಟ್ ಬಂದ್ರೆ ಅಂದ್ರೆ ಒಂಥರ ಗುದ್ದು ಬರ್ದ ರೊಟ್ಟಿ ಮಾಡುತ್ತೋ, ಮತ್ತೆ ಅದ್ರದ್ದು ಗೊತ್ತಾಗ್ತೋ, ಅದು ಎಂತ ಇದ್ರೂ ಗೊತ್ತಾಗ್ಬಿಡುತ್ತೆ ನಮ್ಗೆ. ಎಂತ ಇದ್ರು ಗೊತ್ತಾಗ್ಬಿಡುತ್ತೆ. ಓಕೆ, ಮತ್ತೆ ಉಳಿದ ನಾಲ್ಕು ಕೋಣಗಳು ಅಷ್ಟು ಇಷ್ಟ ಇಲ್ಲ? ಇಷ್ಟ ಇತ್ತು, ಆದ್ರೂ ಅಷ್ಟೇನು ಇಷ್ಟ ಇಲ್ಲ. ಅಷ್ಟೇನು ಇಷ್ಟ ಇಲ್ಲ. ಓಕೆ, ನಿಮ್ಗೆ ಈ ಒಂದು ಕೋಣ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಓಕೆ, ನಿನ್ಗೆ ಅಂದ್ರೆ ಈಗ ಅಪ್ಪನವರು ಸಹ ಅಂದ್ರೆ ಕಂಬಳದಲ್ಲಿ ಅವರಿಗೂ ಸಹ ಆಸಕ್ತಿ ಉಂಟು, ಹಾಗಾಗಿ ನಿಂಗೂ ಸಹ ಇಂಟ್ರೆಸ್ಟ್ ಬಂತು ಕಂಬಳದಲ್ಲಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಏನು, ನೀನ್ ಏನಾದ್ರು ಬೇರೆ ಏನ್ ಕಲಿಬೇಕು ಅನ್ಕೊಂಡಿದ್ದೆ? ಬೇರೆ ಏನಿಲ್ಲ, ಶಾಲೆಗೆ ಹೋಗುದು. ಇದಕ್ಕೆ ನಿಂಗೆ ಇವಾಗ ಎಷ್ಟು, ಆರನೇ ಕ್ಲಾಸ್ ಅಲ್ಲ? ಓಕೆ, ಯಾವ್ದು ಕಾಲ್ತೋಡ್ ಶಾಲೆಯಲ್ಲಿ ಓದ್ತಾ ಇದ್ದೆ? ಹೌದು, ಕಾಲ್ತೋಡ್. ಓಕೆ, ಹೆಂಗಾಗುತ್ತೆ ಸ್ಟಡೀಸ್ ಎಲ್ಲ? ಸ್ಟಡೀಸ್ ಎಲ್ಲ ಒಳ್ಳೆ ಆಗ್ತದೆ. ಈಗ ಫುಲ್ ಡೇ ಮಾಡ್ತಾ ಇದ್ರು ಕ್ಲಾಸ್, ಇವತ್ತೇ ಅರ್ಧದಿಂದ ಮುಗಿಸ್ಕೊಂಡ್ ಬಂದೆ. ಅದು ಟಿವಿಯಿಂದ ಟಿವಿಯವ್ರು ಫೋನ್ ಮಾಡಿದ್ರೆ ಉಡುಪಿಗೆ ಹೋಗ್ಬೇಕಂತ ಹೇಳ್ರೆ, ಅದಕ್ಕಾಗಿ ಸರ್ ಬಿಟ್ರೆ ಬಂದು. ಓಕೆ, ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಶ್ರೀನಿವಾಸ್ ಗೌಡ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚೈತ್ರ ಅವರು ಇದ್ದಾರೆ ಸರ್, ಅವರು ಕಂಬಳದ ಅಭಿಮಾನಿ. ಓಕೆ, ಅವರ ಜೊತೆ ಮಾತಾಡ್ಬೋದಾ ಸರ್? ಓಕೆ ಓಕೆ, ಖಂಡಿತ ಮಾತಾಡಿ ಸರ್, ಮಾತಾಡಿ ಚೈತ್ರ. ಹಲೋ 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 ಸರ್, ಕೇಳಿಸ್ತಾ ಉಂಟಾ? ಓಕೆ, ಅವ್ರು ಮಾತಾಡ್ತಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಚೈತ್ರ. ಹಾ ಹೌದು, ಕೇಳಿಸ್ತಾ ಉಂಟಾ ಸರ್ ಅವ್ರು ಮಾತಾಡೋದು ನಿಮ್ಗೆ? ಇಲ್ಲ, ಕೇಳಿಸ್ತಿಲ್ಲ ಅವ್ರು ಮಾತಾಡಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅವ್ರಿಗೆ. ಹಲೋ, ಚೈತ್ರದವರೇ. ಹಲೋ, ನಮಸ್ತೆ. ನಮಸ್ತೆ, ಯಾರಂತ ಗೊತ್ತಾಯ್ತು ನಿಮ್ಗೆ? ಶ್ರೀವಾಸ್ ಸರ್. ಸರ್, ಅವ್ರಿಗೆ ಗೊತ್ತಾಗಿದೆ ನೀವು ಯಾರಂತ? ನಾನು ಮೇಜರ್ ಅಶೋಕ್ ಶ್ರೀನಿವಾಸ್ ಗೌಡ ಅಂತ. ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು ಸರ್ ಅವರಿಗೆ, ಗೊತ್ತಾಯ್ತು. ಓಕೆ, ಮಾತಾಡಿ, ತುಂಬಾ ಖುಷಿಯಾಗಿರ್ಬೋದು ಅಲ್ಲಿ ಅವ್ರು ಕಾಲ್ ಮಾಡಿದ್ದು. ತುಂಬಾ ಖುಷಿ ಆಯ್ತು. ಓಕೆ, ಮಾತಾಡಿ ಅವ್ರ ಹತ್ರನೇ. ಹಲೋ, ಯಾವ ನೀವು ಯಾವಾಗದಿಂದ ಓಡಿಸ್ತಿದ್ದೆ ಈಗ ಕಮಲವನ್ನು? ನಾವು ಯಾವಾಗ್ಲೂ ಸಪೋರ್ಟ್ ಇದ್ದೇವೆ ನೀವು ಓಡಿಸೋದು. ಥ್ಯಾಂಕ್ಸ್ ಸರ್. ಸಬ್ ಜೂನಿಯರ್ ಓಡಿಸ್ತೆ ಅಂತ ಹೇಳಿ ಹೇಳ. ಸಬ್ ಜೂನಿಯರ್ ಓಡಿಸ್ತೆ. ಹಲೋ, ಸಬ್ ಜೂನಿಯರ್ ಓಡಿಸ್ತೆ ಅಂದೆ. ಯಾವಾಗದಿಂದ ಓಡಿಸ್ತಿದ್ದೆ ನೋಡ್ಬೇಕು ಮನೆಯಲ್ಲಿ ಅಂತ ಹೇಳಿ. ಹಲೋ ಹಲೋ, ಮನೆಯಲ್ಲಿ ನಾನು ಸಬ್ ಜೂನಿಯರ್ ಓಡಿಸ್ತಾ ಇದ್ದೆ ಅಂತ ಹೇಳಿ. ಮನೆಯಲ್ಲಿ ಮನೆಯಲ್ಲಿ ನಾ ಸಬ್ ಜೂನಿಯರ್ ಓಡಿಸ್ತಾ ಇದ್ದೆ. ಓಡಿಸ್ತಿದ್ದೀರಾ? ನೀವ್ ಒಂದ್ಸಾರಿ ಈಗ ಕಂಬದಲ್ಲಿ, ನಮ್ ಕಂಬದಲ್ಲಿ, ದೊಡ್ಡ ಕಂಬದಲ್ಲಿ ಒಂದ್ಸಾರಿ ಓಡಿಸ್ಬೇಕು ನೀವು, ಖುಷಿ ಆಗುತ್ತೆ ನಮ್ಗೂ. ಅಡ್ಡಿಲ್ಲ 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 ಅಂತ ಹೇಳ್ತಿದ್ದಾರೆ ಸರ್, ಖಂಡಿತ. ಮೇಡಮ್, ಸರ್ ಏನ್ ನೋಡಿ, ಏನ್ ವಿಶ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಾ ಸರ್ ನೀವು? ಈಗ ನಮ್ಗೆ ಖುಷಿಯಾಗಿದೆ, ಯಾಕಂದ್ರೆ ಈ ಕಮಲ ಕ್ರೀಡೆಯನ್ನು ಉಳಿಸ್ಲಿಕ್ಕೆ ಈಗ ಹೆಣ್ಮಕ್ಳು ಮುಂದ್ ಬರ್ತಿದ್ದಾರೆ ಅಂದ್ರೆ ಹೆಮ್ಮೆ ಪಡುವ ವಿಷಯನೇ. ಓಕೆ, ಇದೊಂದು ಸರ್ ಹೆಚ್ಚಿನ ಜನರು ಪುರುಷರೇ ಈ ಕ್ರೀಡೆಯಲ್ಲಿ, ಅದ್ರಲ್ಲೂ ಕೂಡ ಇವರು ಒಂದು ಚಿಕ್ಕ ಹುಡುಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಎಲ್ರು ಕೂಡ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಹೌದು ಹೌದು, ಇಂಥವರಿಗೆ ತುಂಬಾ ಸಪೋರ್ಟ್ ಕೂಡ ಬೇಕಾಗಿರ್ತದೆ. ಹೌದು, ತುಂಬಾ ಸಪೋರ್ಟ್, ನಾವು ಎಲ್ಲರೂ ಸಪೋರ್ಟ್ ಇದ್ದೇವೆ. ಓಕೆ, ನಿಮ್ಮಂತವರ ಸಪೋರ್ಟ್ ಬೇಕಾಗುತ್ತೆ ಸರ್. ಓಕೆ, ಅವ್ರು ಚಿಕ್ಕ ಹುಡುಗಿ ಅಲ್ಲ, ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ನಿಮ್ಮಂತ ದೊಡ್ಡವರ ಸಹಾಯ ಬೇಕಾಗುತ್ತೆ. ನಾವು ಒಂದೇ ತರ, ನಾವು ರೈತರವರು ಎಷ್ಟು ಚಿಕ್ಕದಿದೆ ನಾವು ಕೂಡ ಅಷ್ಟೇ, ಮನಸ್ಸಲ್ಲಿ ಕೂಡ ಚಿಕ್ಕವರು. ಓಕೆ ಸರ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ಇನ್ನು ಚೈತ್ರ, ಏನು ಸ್ಕೂಲಲ್ಲೂ ಕೂಡ ಮಾತಾಡೋದು ಕಡಿಮೆನೆ ಹೇಗೆ? ಕಂಬಳದಲ್ಲಿ ಬೇಕಷ್ಟು ಪಟಪಟಿ ಮಾತಾಡ್ತಾಳೆ. ಕಂಬಳದಲ್ಲಿ ಸಾಧಾರಣ ಅವಳಿಗೆ ಒಂದು, ನಾವೊಂದು 18 ಜನ ನಮ್ಮ ಟೀಮ್ ಅಲ್ಲಿ ಇರ್ತೇವೆ, ಎಲ್ರು ಅವಳಿಗೆ ಫ್ರೆಂಡ್ಸ್, ಎಲ್ರೂ ಕೂಡ ಹಣ ಕೊಡ್ತಾರೆ, ಐಸ್ ಕ್ರೀಮ್ ತಿಂತಾಳೆ, ಕಡಲೆ ತಿಂತಾಳೆ, ಮಜಾ ಮಾಡ್ತಾಳೆ, ಬಾರಿ ಬಾರಿ ಡಬಲ್ ನಮ್ಮಿಂದ ಡಬಲ್ ಆಕ್ಟಿವ್ ಇರ್ತಾಳೆ. ನಮಗೆ ಒಂದು ಸ್ಪರ್ಧೆಗೆ ಹೋದಾಗ ಏನಾಗುತ್ತೆ ಏನು ಹೋಗುತ್ತೆ ಅಂತ ಅವರು ಒಳ್ಳೆ ಹ್ಯಾಪಿ ಆಗಿರ್ತಾರೆ. ಹಾಗೆ ಸರ್, ಇವಳ ತಮ್ಮಂಗೂ ಕೂಡ ಕಂಬಳದಲ್ಲಿ? ತಮ್ಮನ್ನು ಬಾರಿ, ಮೊನ್ನೆ ಮೀಯರಲ್ಲಿ ಅವಂದು ಕೂಡ
ನನ್ನ ವಿಡಿಯೋ ನೋಡಿದೆ ನಾನು ಮೊಬೈಲಲ್ಲಿ, ವಾಟ್ಸಾಪ್ ಅಲ್ಲಿ ನೋಡಿದೆ. ನಾನು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಇದು ಮಾಡುದಿಲ್ಲ, ನನ್ನದು ಸಣ್ಣ ಕೀ ಫೋನ್, ನಮ್ದೇನು ವಾಟ್ಸಾಪ್ ಎಲ್ಲ ಇಲ್ಲ. ಹಾಗಾಗಿ ಈ ಹುಡುಗರೆಲ್ಲ ನಮ್ಮ ಜೊತೆಲ್ಲ ಇದ್ರಲ್ಲ, ನಮ್ಮ ಕಟ್ಟಾಳುಗಳು ಸಿಬ್ಬಂದಿಗಳು, ಅವರೆಲ್ಲ ಬೇಕಷ್ಟು ಈ ಕಮಲದ ಈ ಟಿವಿಯಲ್ಲೋ ಅಥವಾ ಮೊಬೈಲ್ ಅಲ್ಲಿಯೋ ಇದು ಬಂದದ್ದೆಲ್ಲ ನನಗೆ ಆನ್ಸರ್ ಮಾಡ್ತಾರೆ. ಮೊನ್ನೆ ಕಾರ್ಕಳದಲ್ಲಿ ಹೋಗಿದ್ದ ಮಿಯಾರ್ ನಲ್ಲಿ ಒಂದು ಕಂಬಳ ಇದ್ದಿತ್ತಲ್ಲ ಸರ್, ನೀವು ಕೂಡ ಹೋಗಿದ್ದೀರಾ ಇವರ ಜೊತೆಗೆ? ಹೌದೌದು, ಮೊನ್ನೆ ನಮ್ಮದು ನಮ್ಮ ಫ್ರೆಂಡ್ ಇದ ಹೆಸರಿಗೆ ಎರಡ್ ಜೊತೆ ಕೋಣ, ಒಂದು ನೇಗಿಲ ವಿಭಾಗದಲ್ಲಿ, ನೇಗಿಲ ಹಿರಿಯ ವಿಭಾಗದಲ್ಲಿ, ಮತ್ತೊಂದು ಕನಹಲ್ಗೆ ವಿಭಾಗದಲ್ಲಿ ಎರಡ್ ಜೊತೆ ಕೋಣ. ಅದು ಏನಾಯ್ತು ಅಂದ್ರೆ, ಆ ದಿವಸ ನನ್ನ ಫ್ರೆಂಡಿನ ಹೆಸರಿಗೆ ಓಡಿಸದ್ದು. ಅದು ಮೊನ್ನೆ ಕೂಡ ಏನಾಯ್ತು, ನಮ್ಮದು ಅಂದ್ರೆ ತುಳುನಾಡ ಹುಡುಗಿ ಅಂತ ಮೊನ್ನೆ ಒಂಚೂರ ಇದು ಮಾಡಿದ್ರೆ, ಆಮೇಲೆ ನಾವು ಕುಂದಾಪುರದವರು ಅಂತ ಕಡೆಗೆ ಅವರಿಗೆ ಸ್ವಲ್ಪ ನಮ್ಮ ವಿಳಾಸ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಇದಾಯ್ತು. ನಮ್ದು ಮಾಮೂಲಿ ಚೈತ್ರ ಪರಮೇಶ್ವರ್ ಭಟ್ ಬೋಳಂಬಳ್ಳಿ ಅಂತ ನಮ್ದು ಕಮಲದಲ್ಲಿ ನಮ್ದು ಹೆಸರು, ಟಿ ಶರ್ಟ್ ಹೆಸರು ಹಾಗೆ ಇದೆ. ಸಾಮಾನ್ಯ ನಮ್ದು ಯೂನಿಫಾರ್ಮ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ. ನೀವೀಗ ಮೊನ್ನೆ ಅಂದ್ರೆ ತುಂಬಾ ಸುದ್ದಿ ಆಗಿತ್ತು ಸರ್, ನಿಮ್ಗೆ ಹೇಗೆ ಅನಿಸ್ತು ಸರ್ ಮಗಳ ಬಗ್ಗೆ? ಅಲ್ಲ, ನಾನು ಇಷ್ಟೆಲ್ಲ ಒಂದು ಮಟ್ಟಕ್ಕೆ ಬೆಳೀತದೆ ಅನ್ನೋದ್ರ ಬಗ್ಗೆ ನನಗೆ ಕಲ್ಪನೆ ಇರಲಿಲ್ಲ. ತುಂಬಾ ಟೈಮ್ ತಗೊಳ್ತಾರೆ ಅನ್ಕೊಂಡಿದ್ದೀರಿ? ತುಂಬಾ ಟೈಮ್ ಅಲ್ಲಿ ಅಂದ್ರೆ ನಾವೇ ಕೋಣ ತಂದು ಅಂದ್ರೆ ಕಂಬಳದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ತಕ್ಕೊಂಡ್ರೆ ನಮ್ಮ ಹೆಸರು ಬರಬಹುದು ಏನೋ ಅನ್ನುವಂತ ಒಂದು ಗುರಿ ಇತ್ತು. ಇಷ್ಟು ಬೇಗ ನಾವು ಇಷ್ಟು ಎತ್ತರಕ್ಕೆ ಬೆಳಿತೇನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮೊನ್ನೆ ಕೂಡ ನೀವೇ ಹೋಗಿ ಅಂತ ಹೇಳಿದ್ರೆ ಸರ್, ಅಥವಾ ಇವಳೇ? ಇಲ್ಲ ಇಲ್ಲ, ಅವಳು ಡೈಲಿ ಕೂಡ ಕಂಬಳಕ್ಕೆ ತಯಾರಿ ಮಾಡುವವಳು ಅವಳೆ. ಮಾಮೂಲಿ ಅವಳ ಕೋಣನ ಗಾಡಿಯಲ್ಲೇ ಹೋಗುದು, ನಾವು ಕಾರಲ್ಲಿ ಹೋದ್ರು, ಅವರು ರಾಹುಂಡ ಕೋಣನ ಗಾಡಿಯಲ್ಲಿ, ಅವಳು ಅವಳು ತಮ್ಮ ಇಬ್ರು ಕೂಡ ಅದರಲ್ಲಿ, ಇಬ್ರು ಕೂಡ ಅದರಲ್ಲೇ ಹೋಗುದು. ಹೆಂಗೆ ತಯಾರಿ ಮಾಡ್ತೇನೆ ನಿಮ್ ಕೋಣವನ್ನ ಇದು ಕಂಬಳ ಟೈಮಲ್ಲಿ? ನಾನು ಹಿಂದಿನ ದಿನ ಸಂಜೆ ಹೋರಿಗಳ ಸ್ನಾನ ಮಾಡಿಸಿ, ಮತ್ತೆ ಎಣ್ಣೆ ಉದ್ದಿ ಅವಕ್ಕೆ ಹುರುಳಿ ಹಾಕಿ, ಮತ್ತೆ ಕಂಬಳದ ಬಳ್ಳಿ ಬೆತ್ತ ಎಲ್ಲ ರೆಡಿ ಮಾಡಿ ಇಡುದು, ಮತ್ತೆ ಸಂಜೆ ಒಂದು 7:30-8 ಗಂಟೆ ಗಾಡಿ ಬತ್ತು ರಾತ್ರಿ 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 ಅದು ಗಾಡಿಗೆಲ್ಲ ಹಾಕಿ, ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಮತ್ತೆ ಹೋರಿಗಳ ಕೋಡಿಗೆಲ್ಲ ಸುಣ್ಣ ಹಚ್ಚಿ, ಮತ್ತೆ ಜನಗಳೆಲ್ಲ ಬರ್ತಾರೆ ಅವರಿಗೆಲ್ಲ ತಿಂಡಿ ಕೊಟ್ಟು ಒಂದು 6:00-5:30 ಹೊರಡುದು ಕಂಬಳಕ್ಕೆ. ಅಲ್ಲೇ ಹೋಗಿ ಗಂಜಿ ಎಲ್ಲ ಬೇಯಿಸಿ, ಮತ್ತೆ ಒಂದು ನಮ್ದು ವಿಭಾಗ 6 ಗಂಟೆ ಆಗ್ತದೆ ಬಿಡೋಕೆ, ಒಂದು 12 ಗಂಟೆ ರಾತ್ರಿವರೆಗೂ ನಮ್ದೇ ಆಯ್ತು. ಆಮೇಲೆ ಮಲ್ಕೊಂಡಲ್ಲೇ ಮಲ್ಕೊಂಡು ಎದ್ದು ಬೆಳಿಗ್ಗೆ ಬರ್ತೇವೆ, ಇಲ್ದಿದ್ರೆ ನಾವು ಬೇಗ ಬಂದು ಬಿಡ್ತೇವೆ. ಓಕೆ, ನೀವೆಲ್ಲರೂ ಒಂದು ಒಟ್ಟಿಗೆ ಇರ್ತೀರಲ್ಲ, ಟೀಮ್ ಅವ್ರು ಇರ್ತೀರ. ನಿಮಗೆ ಸ್ಟಾರ್ಟಿಂಗ್ ಕೋಣನ ನೋಡಿದಾಗ ಭಯ ಆ ಥರ ಏನೂ ಆಗಲಿಲ್ಲ? ಚಿಕ್ಕ ತುಂಬ ಚಿಕ್ಕವಳಿದ್ದೆಯಲ್ಲ ಅವಾಗ, ಒಂದು ನೀನು 4 ವರ್ಷದಿಂದ ಏನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ ಕಂಬಳ ಇದರಲ್ಲಿ, ಭಯ ಆಗಲಿಲ್ವಾ ನಿಮಗೆ ಕೋಣನ ನೋಡಿ? ಭಯ ಆಗ್ಲೇ ಇಲ್ಲ ಒಂದು ಸ್ವಲ್ಪನೂ ಕೂಡ, ಆವಾಗಲೇ ಇಷ್ಟ ಇದ್ದಿತ್ತು ನಿಮಗೆ? ಅದು ಭಯ ಆಗ್ತಿತ್ತು ಅವಳಿಗೆ, ಅಂದ್ರೆ ನಮ್ಮ ಮನೆ ಹಟ್ಟಿಯಲ್ಲೇ ಇರುವ ಕೋಣ ಅಲ್ಲ, ಹೌದು ಮನೆ ಇದೆಯಲ್ಲ, ಮನೆ ಇದೆಯಲ್ಲ, ಹಾಗಾಗಿ ನಾವು ದೊಡ್ಡವರ ಜೊತೆ ಚಿಕ್ಕವರು ಬಂದಾಗ ಸ್ವಲ್ಪ ಸ್ವಲ್ಪ ಹತ್ರ ಹೋಗಿ ಹೋಗಿ ಅವಳಿಗೆ ಅದ್ರ ಬಗ್ಗೆ ತುಂಬಾ ಧೈರ್ಯ ಇದೆ. ಈಗ ಅವಳು ಆಲ್ರೆಡಿ ಎಲ್ಲರೂ ಟೆಂಟಿಗೆ ಹೋದ್ರು ಕೂಡ ಯಾರ ಕೋಣವನ್ನಾದ್ರೂ ಕೂಡ ಮುಡ್ತಾಳೆ, ಅವಳಿಗೆ ಡೈರಿಂಗ್ ಇದೆ ಈಗ. ಅಷ್ಟು ಧೈರ್ಯ ಇದೆ, ಯಾಕಂದ್ರೆ ನಾವು ಸಾಧಾರಣ ಈಗ ವರ್ಷದಲ್ಲಿ ಒಂದು 2-3 ಕೋಣ ಚೇಂಜ್ ಮಾಡುತ್ತೆ, ಹೊಸ ಹೊಸ ಚೇಂಜ್ ಕೋಣ ಇರುತ್ತೆ, ಅವಾಗ ಅದು ಒಂದು ಸ್ವಲ್ಪ ದಿನ ಯಾವ್ದಾದ್ರೂ ಅಷ್ಟೇನ ಅಲ್ಲ. ಹೌದು, ಆಮೇಲೆ ಅದು ಅದಕ್ಕೆ ಇವರಿಗೆ ಹೊಂದಾಣಿಕೆ. ಓಕೆ ಓಕೆ, ಹಾಗಿರುತ್ತೆ ಹಾಗಿರುತ್ತೆ. ವೀಕ್ಷಕರೇ, ನಮ್ಮ ಜೊತೆ ಚೈತ್ರ ಭಟ್ ಅವರಿದ್ರು, ಒಂದು ಸ್ವಲ್ಪ ಮಾತು ಕಡಿಮೆ ಅಂತ ಹೇಳ್ಬೋದು, ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ಅಲ್ಲ ಬರುವುದು ಟೀಮ್ ಮುಂದೆ, ಮತ್ತೆ ಅವ್ರ ತಂದೆ ಹೇಳಿದಾಗೆ ಕಂಬಳ ಗದ್ದೆಯಲ್ಲಿ ಕೂಡ ತುಂಬಾ ಒಂದು ಮಾತಾಡುವುದು, ಹಾಗೆ ಮನೇಲಿ ಕೂಡ ತುಂಬಾ ಚುರುಕಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇವ್ರ ಜೊತೆ ಮಾತಾಡುವ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಹಿಡಿದಾರೆ, ಶಿವರಾಜ್ ಅಂತ ಬೋಳಂಬಳಿಯಿಂದ ಕಾಲ್ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡಿ ಚೈತ್ರ ಅವ್ರ ಜೊತೆ ಮಾತಾಡುವ. ಹಲೋ ನಮಸ್ತೆ. ಹಲೋ ನಮಸ್ತೆ ಶಿವರಾಜ್ ಅವರೇ. ನಮಸ್ತೆ. ನಮಸ್ತೆ ಸರ್, ಇವತ್ತು ಚೈತ್ರ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ನಿಮ್ಮ ಊರವರೇ? ನಮ್ಮ ಊರವರೇ, ನಮ್ಮ ಟೀಮ್ ಅವಳೆ. ಓ, ನಿಮ್ಮ ಟೀಮ್ ಸರ್? ಹೌದು. ನಿಮ್ಮ ಟೀಮ್ ಅವರು ಇಲ್ಲಿದ್ದಾರೆ ಸರ್, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನಿಮಗೆ ಅಷ್ಟೊಂದು ಟಾಪಿಗೆ ಹೋದ್ಲು? ಹೆಂಗಿರ್ತಾಳೆ ಸರ್ ಅವ್ರ ನಿಮ್ಮ ಟೀಮ್ ಅಲ್ಲಿ? ನಮ್ಮ ಟೀಮ್ ಅಲ್ಲಿ ಏನು, ನಾವೆಲ್ಲ ಕೆಲಸ ಮಾಡ್ತೇವೆ, ನಮ್ಮ ಜೊತೆನೆ ಸೇರಿ ಕೆಲಸ ಮಾಡ್ತಾಳೆ. ಓಕೆ, ದೊಡ್ಡವ್ರ ಜೊತೆನೆ ಕೆಲಸ ಮಾಡ್ತಿರ್ತಾಳೆ, ಒಂದು ತುಂಬಾ ಆಕ್ಟಿವ್ ಆಗಿರ್ತಾಳೆ ಅವಳು. ಆಕ್ಟಿವ್ ಕೆಲವೊಂದ್ ಸಾರಿ ನಾವು ಈಚೆ ಕಡೆ ನಮ್ಮ ಸಾಂಪ್ರದಾಯಿಕ ಕಂಬಳಕ್ಕೆ ಹೋದ್ರೆ ಕೆಲವೊಂದ್ ಸಾರಿ ಸ್ಕೂಲ್ ಇದ್ದಾಗ ಬರ್ಲಿಕ್ಕೆ ಆಗುದಿಲ್ಲಲ್ಲ. ಹೌದು, ನಾವು ಕಂಬಳಕ್ಕೆ ಹೋಗಿ ಬರುವಷ್ಟರಲ್ಲಿ ಹೋಳಿ ಎಲ್ಲ ಗುದ್ದಿ ಕೋಣಕ್ ಬೇಕಾಗೋದೆಲ್ಲ ರೆಡಿ ಮಾಡಿ ಇರ್ತಾಳೆ ಅವಳು. ಓ, ಸ್ಕೂಲ್ ಇಂದ ಬಂದು ರೆಡಿ ಮಾಡಿ ಇರ್ತಾಳೆ? ಡೈಲಿ ಅವಳು ಮತ್ತೆ ಅವಳ ತಮ್ಮ ಶ್ರೀರಾಮ್ ಭಟ್ ಇಬ್ರು ಒಟ್ಟಾಗಿ ಸೇರಿ ಎಲ್ಲ ಕೆಲಸ ಮಾಡಿ ಇರ್ತಾರೆ. ಓಕೆ,
ನಾವು ಬರೋದ್ ಲೇಟ್ ಆದ್ರೂ ಕೂಡ ನಮ್ಗೆ ಬಂದ್ ಮತ್ತೆ ಇಲ್ಲಿ ಕೆಲಸ ಇರುದಿಲ್ಲ, ಎಲ್ಲ ಕೋಣಕಲ್ಲ ಹುಳಿ ಎಲ್ಲ ಗುದ್ದಿ ರೆಡಿ ಮಾಡಿ ಇಟ್ಟು ನಾವು ಕಟ್ಟಾಕಿ ಸ್ನಾನ ಮಾಡ್ತಿವಿ ಹೋದ್ರೆ ಆಯ್ತು ಅಷ್ಟೇ. ಇವರೆಲ್ಲ ಕೊಟ್ಬಿಡ್ತಾರ ಅದನ್ನ? ಹಾ ಎಲ್ಲ ಕೊಟ್ಟು ರೆಡಿ ಮಾಡಿ ಇರ್ತಾರೆ. ರೆಡಿ ಮಾಡಿ ಇರ್ತಾರೆ ಸರ್. ಓಕೆ, ಅವ್ರ ಹತ್ರನೇ ಮಾತಾಡಿ ನೀವು. ಚೈತ್ರ ಮಾತಾಡಿ. ಹಲೋ ಚೈತ್ರ. ಹಾ ಚೈತ್ರ. ಹಾ ಹೌದಾ? ಗಟ್ಟಿ ಮಾತಾಡಿ. ಥ್ಯಾಂಕ್ ಯು ಅಂತ ಹೇಳ. ಇಲ್ಲೇ ಹೆಣ್ಣು ಚಾಪಿ ಐತೆ. ಏನೋ ಅವ್ರ ಕಂಬಳದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ತಾರಲ್ಲ ಸರ್, ಇವತ್ತು ಒಂದ್ ಸ್ವಲ್ಪ ಏನೋ ಸಪ್ಪೆ ಆಗಿದ್ರು, ತಂದೆನೇ ಹೇಳ್ತಾ ಇದ್ರು. ಅಂದ್ರೆ ಮೇಡಿಯಾ ಫೇಸ್ ಮಾಡ್ತಾಳಲ್ಲ ಫಸ್ಟ್ ಟೈಮ್ ಅಲ್ಲ ಸರ್, ಹಾಗಾಗಿ ಮತ್ ಮಾತಾಡ್ತಾ ಇದ್ದಾಳೆ. ಹಾ ಮಾತಾಡ್ತಾ ಇದ್ದಾಳೆ, ನೋಡ್ದೆ ನಾನು. ಓಕೆ ಬಟ್ರ. ಹಾ ಹೇಳತ್ತಮ್ಮ. ಹಲೋ ಬಟ್ರ. ಹಾ ಹೇಳ. ನಮಸ್ತೆ. ಹಲೋ ಹಲೋ ಕೇಳಿಸ್ತಾ ಉಂಟಾ ಸರ್? ಕೇಳ್ತಾ ಇಲ್ಲ. ಕೇಳಿಸ್ತಾ ಉಂಟು. ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮಕ್ಕೆ. ಈಗ ಪ್ರೋಗ್ರಾಮ್ ನೋಡ್ತಾ ಇರಿ. ಓಕೆ ಓಕೆ ಓಕೆ. ಇವರು ಕೂಡ ನಿಮ್ಮ ಊರವರೇ ಕಾಲ್ ಮಾಡಿದ್ದಾರೆ, ನಿಮ್ಮ ಟೀಮ್ ಅವರೇ ಅಂತ ಹೇಳಿದ್ರು. ನೀನು ತುಂಬ ಟೀಮಲ್ಲಿ ತುಂಬ ಆಕ್ಟಿವ್ ಆಗಿರ್ತೆ ಅಂತ ಹೇಳ್ತಾ ಇದ್ರು. ತುಂಬ ಆಕ್ಟಿವ್ ಆಗಿರ್ತೆ ನೀನು. ಅವರೆಲ್ಲ ಅಂದ್ರೆ ನಿಂಗೆ ಸಪೋಸ್ ಈಗ ಸ್ಕೂಲ್ ಇದ್ರು ಸಹ ಅವ್ರು ಬರೋದ್ರೊಳಗೆ ನೀನೆಲ್ಲ ಏನು ಕೆಲಸ ಎಂತೈತೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೆ. ಸ್ಕೂಲಿಂದ ಬಂದು ಸುಸ್ತಾಗೋದಿಲ್ವಾ ನಿನಗೆ? ಇಲ್ಲ, ಸುಸ್ತೇನಾಗೋದಿಲ್ಲ. ಸುಸ್ತಾಗೋದಿಲ್ಲ. ಓಕೆ, ನಿಂಗೆ ಎಂಥದೆಲ್ಲ ಕೆಲಸ ಮಾಡ್ಬೇಕು ಅದನ್ನೆಲ್ಲ ನೀನು ರೆಡಿ ಮಾಡಿರ್ತೆ ಕೋಣಕ್ಕೆ. ಓಕೆ, ನಿನ್ಗೀಗ ಅಂದ್ರೆ ಈಗ ಕಂಬಳದ ಈಗ ಒಂದೊಂದು ಕ್ಷೇತ್ರದಲ್ಲಿ ಕೆಲವರಿಗೆ ಒಬ್ಬೊಬ್ಬರು ರೋಲ್ ಮಾಡೆಲ್ ಅಂತ ಇರ್ತಾರೆ. ಈಗ ಯಾವ್ದು ಬೇರೆ ಕ್ಷೇತ್ರದಲ್ಲಿ ಹಾಗೆ ನಿನ್ಗೆ ಯಾರಾದ್ರೂ ಒಂದು ರೋಲ್ ಮಾಡೆಲ್ ಅಂತ ಇದಾರೆ, ಇವರನ್ನ ನೋಡಿ ಏನೋ ಕಲ್ತಿರ್ಬೋದು ಕಂಬಳದಲ್ಲಿ ಅಂತ ಯಾರಾದ್ರೂ ಇದ್ರ ನಿನ್ಗೆ? ಹಾಗೇನಿಲ್ಲ, ನಂಗೆ ಕಂಬಳದಲ್ಲಿ ಓಟಗಾರ ಅಂದ್ರೆ ಶ್ರೀನಿವಾಸ್ ಗೌಡ ತುಂಬಾ ಇಷ್ಟ. ಕಾಲ್ ಮಾಡಿದ್ದಾರೆ ಅವಾಗಷ್ಟೇ. ಅವರಂದ್ರೆ ನಿಂಗೆ ತುಂಬಾ ಇಷ್ಟ? ಓಕೆ ಓಕೆ. ಮತ್ತೆ ಬೇರೆ ಬೇರೆ ಏನಿಲ್ಲ. ಓಕೆ, ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಸುಧೀರ್ ಅಂತ ಬೈಂದೂರಿಂದ. ಹಲೋ ನಮಸ್ತೆ ಸುಧೀರ್ ಅವರೇ. ಹಾ ಹೇಳಿ ಮೇಡಂ. ನಮಸ್ತೆ ಸರ್, ಇವತ್ತು ಚೈತ್ರ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಹೌದು ಮೇಡಂ, ಹೇಳಿ. ಓಕೆ, ಏನ್ ಹೇಳ್ತೀರಾ ನೀವು ಅವ್ರ ಬಗ್ಗೆ? ಅವರು ನಮ್ಮೂರಿನ ಒಂದು ಪ್ರತಿಭೆ ಮೇಡಂ. ಪುಟಾಣಿ ಪ್ರತಿಭೆ? ಹಲೋ ಹಲೋ. ಹಾ ಸರ್, ಪುಟಾಣಿ ಪ್ರತಿಭೆ ಅಂತ ಹೇಳಿದೆ. ಅದೇ 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 ಮೇಡಂ, ಪುಟಾಣಿ ಪ್ರತಿಭೆ ಅವರು ನಮ್ಮೂರಿನ. ಹಾಗೆ ಮುಂದಿನ ದಿನಗಳು ಒಳ್ಳೆಯ ಒಂದು ಪ್ರತಿಭೆ ಆಗಿ ಅವರು ಹೊರಹೊಮ್ಮಬೇಕಂತ ನನ್ನ ಒಂದು ಆಶಯ. ಓಕೆ ಹಾಗೆ ಸರ್, ನೀವು ಹೋಗ್ತೀರಾ ಕಂಬಳಕ್ಕೆ ಎಲ್ಲ? ಹಾ ನಾವು ಹೋಗ್ತೇವೆ ಮೇಡಂ. ಓಕೆ, ಆಸಕ್ತಿ ಉಂಟು ಕಂಬಳ ನೋಡೋದ್ರಲ್ಲಿ? ನೋಡೋದ್ರಲ್ಲಿ ಆಸಕ್ತಿ ಉಂಟು. ಮತ್ತೆ ನಾವು. ಹಾ ಮೇಡಂ ನಮಸ್ತೆ ಹೇಳಿ. ಸರ್ ನನ್ನ ವಾಯ್ಸ್ ನಂಗೆ ಕೇಳ್ತಾ ಉಂಟು, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಹಲೋ ಸರ್ ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಇಲ್ಲ ಮೇಡಂ ಹೇಳಿ. ಓಕೆ ಓಕೆ, ನಿಮ್ಗೆ ಕಂಬಳ ನೋಡೋದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರಿ. ಹಾ ಹಾ, ನಂಗೆ ಕಂಬಳ ನೋಡೋದ್ರಲ್ಲಿ ಆಸಕ್ತಿ ಇದೆ. ಬಂದ್ಬಿಟ್ಟು ನಾವು ಬೈಂದೂರು ವಲಯದ ಕಂಬಳ ಸಮಿತಿಯ ಕಾರ್ಯದರ್ಶಿ ನೆಲೆಯಲ್ಲಿ ಫೋನ್ ಮಾಡ್ತಾ ಇರೋದು ಮೇಡಂ. ಓಕೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಹಾ ಹಾ ಹೇಳಿ. ಓಕೆ, ಮತ್ತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಇವರಿಗೆ, ಚೈತ್ರ ಅವರಿಗೆ? ನಾನು ಅಂತ ಹೇಳಿದ್ರೆ ನಮ್ಮ ನಮ್ಮೂರು ನಮ್ಮ ಬೈಂದೂರಿನ ಅವಳು. ಓಕೆ ಹಾ, ಅವಳು ಬಂದ್ಬಿಟ್ಟು ಈಗ ಒಂದು ಬಾಲ ಪ್ರತಿಭೆ ಅಂತ ಹೇಳ್ಬೋದು ನಾವು. ಹೌದು ಅದೇ ಅದೇ, ಅವಳು ನಮ್ಮ ಇಲ್ಲಿ ಲೋಕಲ್ ಕಂಬಳದಲ್ಲಿ ಕೂಡ ಅವಳೆಲ್ಲ ತಂದೆ ಜೊತೆಗೆಲ್ಲ ಬಂದು ಇದ್ ಮಾಡ್ತಿರ್ತಾಳೆ ಮೇಡಮ್. ಓಕೆ ಓಕೆ, ತುಂಬಾ ಖುಷಿ ಆಯ್ತು ಸರ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದು. ಧನ್ಯವಾದಗಳು ಸರ್. ಅದೇ ಅದೇ, ಅವಳ ಪ್ರತಿಭೆಗಳು ಇನ್ನೂ ಮುಂದುವರಿಬೇಕಂತ ನಮ್ಮೊಂದು ಆಶಯ. ಖಂಡಿತ ಖಂಡಿತ ಸರ್, ಅವಳು ಹೇಳ್ತಾ ಇದ್ದಾಳೆ ಆಗ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಕಂಬಳದಲ್ಲಿ. ಓಕೆ ಓಕೆ ಓಕೆ. ಹಾಗೆ ಸರ್ ನಿಮ್ಮ ಹತ್ರ ಕೇಳ್ಬೇಕು ಮೊದ್ಲು, ಈಗ ಯಕ್ಷಗಾನದಲ್ಲಿ ಹೆಚ್ಚಾಗಿ ಪುರುಷರು ಇರ್ತಿದ್ರು, ಈಗ ಯಕ್ಷಗಾನ ಇವಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಹುಡುಗಿರು ಬರ್ತಾ ಇದಾರೆ ಯಕ್ಷಗಾನದಲ್ಲೂ ಸಹ ಹುಡುಗಿರು ಕಾಣಿಸ್ಕೊಳ್ತಾ ಇದಾರೆ. ಈಗ ಕಂಬಳದಲ್ಲಿ, ಈಗ ನಾವೀಗ ಕಂಬಳದ ಬಗ್ಗೆ ಮಾತಾಡೋದಾದ್ರೆ ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಅಂತ ಹೇಳ್ಬಹುದು ನಾವು ಹುಡುಗಿಯರು. ಈಗ ಕೆಲವರು ಮನೆಯವರಾಗಿರ್ಬಹುದು ಹೋಗುದ್ ಬೇಡ ಅಂತಲೇ ಹೇಳ್ತಾರೆ. ಸರ್ ಅದ್ರ ಬಗ್ಗೆ ನಾನು ಮಾತಾಡ್ಬೇಕು, ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಶ್ರೀಧರ್ ಗಾಣಿಗ ಅಂತ. ಓಕೆ, ಎಲ್ಲಿಂದ ಸರ್? ಹಲೋ ಶ್ರೀಧರ್ ಗಾಣಿಗ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೈಂದೂರು ತಾಲೂಕು ಕಾರ್ಕಳ ಗ್ರಾಮ ಎಡೇರಿಂದ. ಓಕೆ ಸರ್, ಇವತ್ತು ಕಾರ್ಯಕ್ರಮದಲ್ಲಿ ಚೈತ್ರ ಅವರು ಇದ್ದಾರೆ. ಹಾ ಮಾತಾಡಿ ಸರ್ ಅವ್ರ ಹತ್ರನೇ. ಓಕೆ ಓಕೆ. ಹಲೋ ಹಲೋ ಮಾತಾಡಿ ಚೈತ್ರ. ಹಲೋ ಚೈತ್ರ ಅವರೇ ನಮಸ್ಕಾರ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಚೈತ್ರ. ನಮಸ್ತೆ ನಮಸ್ತೆ. ಹಲೋ ಚೈತ್ರ ಅವರೇ ನಮಸ್ಕಾರ. ಗಟ್ಟಿ ಮಾತಾಡಿ ಅಲ್ಲಿ. ಸ್ವಲ್ಪ ಜೋರಾಗಿ ಮಾತಾಡಿ ಚೈತ್ರ, ನಿನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅವರಿಗೆ. ಹಲೋ ಚೈತ್ರ ಅವರೇ ನಮಸ್ಕಾರ. ಹಾ ನಮಸ್ಕಾರ. ನಮಸ್ಕಾರ ಅಂತ ಹೇಳ್ತಿದ್ದಾರೆ ಸರ್. ನಮಸ್ಕಾರ ನಮಸ್ಕಾರ. ಓಕೆ ಸರ್, ಏನ್ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ?
ಅವರಿಗೆ ಅವರು ಕಂಬಳದಲ್ಲಿ ತುಂಬಾ ಆಸಕ್ತಿಯಿಂದ ತೋರಿಸಿದ್ದಾರೆ. ಅವರಿಗೆ ನಾನು ದೇವರು ಒಳ್ಳೇದು ಮಾಡಲಿ, ಇದೇ ರೀತಿ ಕಂಬಳದಲ್ಲಿ ಅವರು ಮುಂದುವರಿಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ರೆ. ಹಾಗೇನೆ ಅವರ ತಂದೆಯವರು ಸಹ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಪರಮೇಶ್ವರ ಭಟ್ರೆ ನಿಮ್ಗೂ ಸಹ ನಾನು ಅವರಿಗೆ ಈ ರೀತಿಯಾಗಿ ನೀವು ಪ್ರೋತ್ಸಾಹ ಮಾಡೋದಕ್ಕೆ ನಿಮ್ಗೂ ಸಹ ಧನ್ಯವಾದಗಳನ್ನ ಆರ್ಪಿಸ್ತಾ ಇದ್ದೇನೆ. ಆಯ್ತು, ನಮಸ್ತೆ ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಓಕೆ ಓಕೆ ಸರ್, ನನಗೆ ಅಷ್ಟೇ ಕಾಲ್ ಬರೋಕ್ಕಿಂತ ಮುಂಚೆ ಕೇಳಿದೆ, ಯಕ್ಷಗಾನದಲ್ಲಿ ಇವಾಗ ಒಂದು ಸ್ವಲ್ಪ ಹುಡುಗಿಯರು ಕಾಣಿಸ್ಕೊಳ್ತಾರೆ ಯಕ್ಷಗಾನ ಕ್ಷೇತ್ರದಲ್ಲಿ ಕೂಡ. ಈ ಕಂಬಳದಲ್ಲಿ ಎಲ್ಲೋ ಬೆರಳೆಣಿಕೆ ಎಷ್ಟು ಜನ ಅಂತೇಳಿ ಹೇಳ್ತಾ ಇದ್ದೆ ನಾನು ಸರ್. ಅಂದ್ರೆ ಕೆಲವರು ಮನೆಯಲ್ಲಿ ಅಂದ್ರೆ ಸಪೋರ್ಟ್ ಇಲ್ಲದೆ ಇರ್ಬೋದು, ಬೇಡ ಅಂತಾನೆ ಹೇಳ್ತಾರೆ ಸರ್, ಇದ್ರ ಬಗ್ಗೆ ನೀವು ಹೇಳ್ತೀರಾ? ಅಂತದ್ರಲ್ಲಿ ಇವಳು ಚೈತ್ರ ನಮ್ಮ ಕಂಬಳದಲ್ಲಿ ಕಾಣಿಸ್ಕೊಂಡಿದ್ದಾಳೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಈ ಹುಡುಗಿಯವರು ಕಂಬಳದಲ್ಲಿ ಕಾಣಿಸಿಕೊಳ್ಳುವುದು ತಪ್ಪಂತ ನಾನು ಹೇಳುವುದಿಲ್ಲ. ಎಲ್ಲಾ ರಂಗದಲ್ಲಿಯೂ ಕೂಡ ಹುಡುಗಿಯವರು ಭಾಗವಹಿಸ್ತಾರೆ, ಎಲ್ಲಾ ರಂಗದಲ್ಲಿಯೂ ಹುಡುಗಿಯವರಿಗೆ ಪ್ರಥಮ ಆದ್ಯತೆಯನ್ನ ಹೇಳ್ತಾರೆ. ಆದ್ರಿಂದ ಕಂಬಳದಲ್ಲಿ ಯಾಕೆ ಮಾಡಬಾರದು ಅಥವಾ ಬರಬಾರದು? ಬರ್ಲಿ ಅಂತ ನನ್ನ ಆಸೆ. ನಿಮ್ಮ ಆಸೆ ಕಂಬಳದಲ್ಲಿ ಕೂಡ? ಅದೇ, ನೆಕ್ಸ್ಟ್ ನಾನು ನಮ್ಮ ಕಾರ್ಕಳದ ಕಂಬಳ ಕಮಿಟಿ ಅಧ್ಯಕ್ಷರ ಗುಣಪಾಲ ಕಡಂಬರ್ ಇದ್ದಾರೆ ಅಲ್ಲಿ. ಮೀಯಾರಿನಲ್ಲಿ ವರ್ಷದಲ್ಲಿ ಒಂದು 15 ದಿವಸ ತರಬೇತಿ, ಅಂದ್ರೆ ಕೋಣ ಓಡಿಸುವವರಿಗೆ, ಬೆತ್ತ ರೆಡಿ ಮಾಡುವವರಿಗೆ, ಹಗ್ಗ ಕಟ್ಟುವವರಿಗೆ ತರಬೇತಿ ಇರುತ್ತೆ. ಆವಾಗ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಅವರಲ್ಲಿ ಮಾತಾಡಿ ಒಂದು 30 ಜನ ಹುಡುಗಿಯವರನ್ನು ಈ ಸಲ ಸೆಲೆಕ್ಷನ್ ಮಾಡಿ ಅವರಿಗೂ ಒಂದು ತರಬೇತಿ ಕೊಡುವಂತ ಒಂದು ಕೇಳುವಂತವರಲ್ಲಿ ನನ್ನೊಂದು ಆಸೆ ಇತ್ತು. ಓಕೆ, ಹಾ, ನೀವು ಕೇಳಬೇಕಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೇನೆ. ಎಷ್ಟು ಜನ ಆಸಕ್ತಿ ಇದ್ದವರು ಇದ್ದಾರೆ. ಓಕೆ, ಹಾಗೆ ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ, ನಾಗರಾಜ್ ಅಂತ ಹೇಳಿ. ಹಲೋ, ನಮಸ್ತೆ ಸರ್. ಹಲೋ ಹಲೋ, ನಮಸ್ತೆ ನಾಗರಾಜ್ ಅವರೇ. ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಕೇಳಿಸ್ತಾ ಇದೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಕಾಲ್ತೋಡು ಭಾಗದಲ್ಲಿ, ಕಾಲ್ತೋಡು ನಾಗರಾಜ್ ಅಂತ. ಓಕೆ, ಕಾಲ್ತೋಡು ನಾಗರಾಜ್ ಅಂತ ಹೇಳಿ. ಹೌದು. ಓಕೆ ಸರ್, ಚೈತ್ರ ಅವರು ಇದ್ದಾರೆ, ಅವ್ರಿಗೆ ಏನ್ ವಿಶ್ ಮಾಡ್ತೀರಾ? ತುಂಬಾ ವಿಶ್ ಮಾಡೋದೇ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಕಂಬಳ ಅಂದ್ರೆ ನಮ್ ಕರಾವಳಿ ಭಾಗದಲ್ಲಿ ತುಂಬಾ ಅಚ್ಚುಮೆಚ್ಚು ಅಲ್ವಾ? ಹೌದು. ಜಾಸ್ತಿಯಾಗಿ ಪುರುಷರೇ ಬರ್ತಾರೆ, ಅದರಲ್ಲೂ ಇವತ್ತು ದಿನಗಳಲ್ಲಿ ಯುವತಿಯರು ಬರ್ತಿದ್ರಂದ್ರೆ ಅದರಲ್ಲೂ ನಮ್ ಚಿಕ್ಕ ಹುಡುಗಿ. ಹೌದು, ಪುಟಾಣಿ ಇವತ್ತು ಒಂದು ಆಸಕ್ತಿ ತೋರಿಸಿದ್ಲು ಅಂದ್ರೆ ತುಂಬಾ ಖುಷಿ ಆಗ್ತದೆ. ಹೌದು ಸರ್, ಎಲ್ಲರೂ ಮೆಚ್ಚುವಂತ ವಿಷಯ, ಮೆಚ್ಚುವಂತ ವಿಷಯ, ಪರಂಪರಾಗತ ಸಂಸ್ಕೃತಿ ಇದನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಖಂಡಿತ ಹೌದು ಸರ್, ಅದರಲ್ಲೂ ಅವ್ರ ತಂದೆಯವರ ಪಾತ್ರ ಮತ್ತು ಮುಖ್ಯವಾದ. ಏನಕ್ಕಂದ್ರೆ ಹುಡುಗಿ ಒಂದು ಆಸಕ್ತಿ ತೋರಿಸಿದ್ರೆ ಕೆಲವರು ಅದ್ರ ಬಗ್ಗೆ ಪ್ರೋತ್ಸಾಹ ಬೆಂಬಲ ಕೊಡ್ತಾ ಇಲ್ಲ ಇವತ್ ದಿನಗಳಲ್ಲಿ. ಇವತ್ತು ಪರಮೇಶ್ವರ ಭಟ್ರ ಅಂತ ಒಬ್ಬ ತಂದೆಯಾಗಿ ನಿಂತು ಬೆಂಬಲ ಕೊಡ್ತಿರು ನಮ್ಮೆಲ್ಲರ ಒಂದು ಖುಷಿ. ಒಂದು ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಆ ಯುವತಿಯು ಕೂಡ ಒಂದು ಸಾಧನೆ ಮಾಡ್ಲಿಕ್ಕೆ ತುಂಬಾ ಒಂದು ದಾರಿ ಆಗತ್ತಲ್ವಾ? ಹೌದು ಸರ್, ಖಂಡಿತ ಹೌದು. ಜಾಸ್ತಿಯಾಗಿ ನಮ್ಮ ಪರಮೇಶ್ವರ ಭಟ್ರಿಗೂ ತುಂಬಾ ಒಂದು ಧನ್ಯವಾದ ಹೇಳ್ಬೇಕು. ಇಂತ ಒಂದು ಹುಡುಗಿ ಆಸಕ್ತಿ ತೋರಿಸುವಂತ ಹುಡುಗಿಗೆ ಒಂದು ಬೆಂಬಲ ಕೊಡ್ತಿದ್ರಂತ ಖುಷಿ ಆಗುತ್ತೆ. ನೀವು ಮಾತು ಕೇಳಿಸ್ಕೊಳ್ತಾ ಇದ್ದಾರೆ ಸರ್ ಅವರು? ಹೌದಾ, ಸರಿ ಸರಿ ಸರಿ, ಒಳ್ಳೇದಾಗ್ಲಿ. ಏನಕ್ಕಂದ್ರೆ ನಾ ವಿಶ್ ಮಾಡ್ಬೇಕಾಗತ್ತ, ಒಂದು ಬೆಂಬಲ ಕೊಡ್ಲೇಬೇಕಾಗುತ್ತೆ, ಎಲ್ಲರ ಒಂದು ಪ್ರೋತ್ಸಾಹ ಯಾವಾಗ್ಲೂ ಇದ್ದೇ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು. ನಾಗರಾಜ್ ಅವರು ಕಾಲ್ ಮಾಡಿದ್ರು ಕಾಲ್ತೋಡಿಂದ. ಹಾಗೆ ಚೈತ್ರ, ನಿನಗೆ ಇವಾಗ ಅಂದ್ರೆ ಈಗ ಸ್ಕೂಲಿಂದ ಈಗ ಬರ್ತೀಯಲ್ಲ, ಸಪೋಸ್ ಎಲ್ಲೋ ಕಂಬಳ ಏನಾದ್ರೂ ಇಲ್ಲ ಅಂತೇಳಿ ಹೇಳಿದಾಗ ನಿನ್ನ ಹಾಬೀಸ್ ಎಲ್ಲ ಏನೆಲ್ಲ ಇರ್ತದೆ? ಹೋಮ್ವರ್ಕ್ ಮಾಡೋದು, ಮತ್ತೆ ಮನೆಯಲ್ಲಿ ಆಟ ಆಡುದು, ಮತ್ತೆ ಟಿವಿ ನೋಡುದು, ಹೀಗೆ ಮಾಡ್ತಾ ಇದ್ದೆ. ಕಂಬಳ ಇದ್ರೆ ತುಂಬಾ ಕೆಲಸ ಇರುತ್ತೆ. ಕಂಬಳ ಇದ್ರೆ ತುಂಬಾ ಕೆಲಸ ಇರುತ್ತೆ. ನಿನ್ನ ತಮ್ಮ ಮತ್ತೆ ನೀನು ಇಬ್ರು ಒಟ್ಟಿಗೆ ಜೊತೆಯಲ್ಲೇ ಇದ್ದು ಕೆಲಸ ಮಾಡುದು? ಹಾ, ಜೊತೆಯಲ್ಲಿ. ಓಕೆ, ತಮ್ಮಗೆ ಎಷ್ಟನೇ ಕ್ಲಾಸ್? ಅವನಿಗೆ 3ನೇ ಕ್ಲಾಸ್. ಓಕೆ, ಎಷ್ಟು 3ನೇ ಕ್ಲಾಸ್? ಹಾ, 3. ಓಕೆ, ಅವನಿಗೂ ಕೂಡ ಕಂಬಳದಲ್ಲಿ ಆಸಕ್ತಿ? ಹಾ, ಆಸಕ್ತಿ ತುಂಬಾ. ಓಕೆ, ನೀನು ಸ್ಕೂಲ್ ಅಲ್ಲಿ ಹೇಗೆ ಓದ್ಲಿಕ್ಕೆ ತುಂಬಾ ಶಾರ್ಪ ಕೇಳಿದ್ದೆ, ಹೌದು ಅಂತ? ಹಾಗೇನಿಲ್ಲ, ಸಾಧಾರಣ ಮಟ್ಟಿಗೆ. ಓಕೆ, ಹಾಗೆ ಒಬ್ರು ಕಾಲರ್ ಇದ್ರೆ ಅವ್ರ ಜೊತೆ ಮಾತಾಡುವಲ್ಲ. ಓಕೆ, ಉದಯ ಅಂತ ಕಾಲ್ ಮಾಡಿದ್ದಾರೆ. ಹಲೋ, ನಮಸ್ತೆ ಉದಯ್ ಅವರೇ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೊಳಂಬಳ್ಳಿಯಿಂದ. ಅವ್ರ ಟೀಮ್ ಅವರೇ? ಅವ್ರ ಟೀಮ್ ಅವರೇ ಸರ್, ಈಗ ಅವ್ರ ಟೀಮ್ ಇಂದ ಸೆಕೆಂಡ್ ಕಾಲ್ ಇದು. ಹಾ, ನಮಸ್ತೆ ಚೈತ್ರ. ನಮಸ್ತೆ. ಹಲೋ ಹಲೋ, ನಮಸ್ತೆ ಅಂದೆ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ. ಅವ್ರ ಟೀಮ್ ಅವರೇ ನಾನು. ಓಕೆ, ಕೇಳಿ. ಅವ್ರು ನಮಸ್ತೆ ಅಂತ ಹೇಳ್ತಿದ್ದಾರೆ ಚೈತ್ರ. ನಮಸ್ತೆ. ಹಲೋ ಹಲೋ ಸರ್, ಕೇಳಿಸ್ತಾ ಉಂಟಾ ನನ್ನ ಮಾತು? ಹಾ, ಕೇಳಿಸ್ತಾ ಉಂಟು, ಈಗ ಕೇಳಿಸ್ತಾ ಉಂಟು. ಓಕೆ ಚೈತ್ರ, ಈಗ ಮಾತಾಡಿ. ಹಾ, ನಮಸ್ತೆ. ಹಲೋ ಚೈತ್ರ. ಹಾ, ನಮಸ್ತೆ ಅಂದೆ.
ಓಕೆ ಸರ್, ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇದ್ದಾರೆ ಸರ್. ನೀವು ಏನಾದ್ರೂ ವಿಶ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಾ? ವೆಲ್ಕಮ್ ಅಂತ ಹೇಳಲಿಕ್ಕೆ ವಿಶ್ ಮಾಡ್ತೀನಿ. ಓಕೆ, ಅವ್ರು ಇನ್ನಷ್ಟು ಜಾಸ್ತಿ ಸಾಧನೆ ಮಾಡ್ಲಿ ಅಂತ ಹೇಳ್ತಿದ್ದೀರಾ? ಹಾ ಹೌದು ಹೌದು, ನಿಮ್ಮ ಟೀಮ್ ಅವರೆಲ್ಲ ಸರ್. ಹಾ ಅವರೇ ಟೀಮ್. ಓಕೆ, ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಕಾಲ್ ಮಾಡಿದ್ದಕ್ಕೆ. ಓಕೆ, ಹಾಗೆ ಸರ್, ಈಗ ಕಂಬಳದಲ್ಲಿ ಈಗ ಒಂದು ಕಂಬಳ ಇದ್ದಿರ್ತಾವಲ್ಲ ಕೋರ್ಟ್, ಅದು ಎಷ್ಟು ಒಂದು ಉದ್ದ ಆ ಥರ ಇರ್ತದೆ ಅನ್ನೋದು? ಕಂಬಳದ ಟ್ರ್ಯಾಕ್ ಈಚಿ ಕಾರ್ಕಳ ಈಚಿಗೆಲ್ಲ ಟ್ರ್ಯಾಕ್, ನಮ್ಮಲ್ಲಿ ಗದ್ದೆ. ಈ ಟ್ರ್ಯಾಕ್ 140-150 meters ಇರುತ್ತೆ, 120 ಇರುತ್ತೆ. ಅಂದ್ರೆ ಆಯಾಯ ಜಾಗದ ಪರಿಸರಕ್ಕೆ ತಕ್ಕ ಅದಕ್ಕೆ ಟ್ರ್ಯಾಕ್ ಮಾಡಿರ್ತಾರೆ. ಅದ್ರಿಂದ ದೊಡ್ಡ ಟ್ರ್ಯಾಕ್ ಅಂದ್ರೆ ನಮ್ಮ ಮೊನ್ನೆ ಆಯ್ತಲ್ಲ ಕಾರ್ಕಳ ಮಿಯಾರ್, ಮಿಯಾರ್ ಅದು ದೊಡ್ಡ ಟ್ರ್ಯಾಕ್, ದೊಡ್ಡ ಟ್ರ್ಯಾಕ್. ಓಕೆ, ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ ಸರ್, ಅವ್ರ ಜೊತೆ ಮಾತಾಡೋ ರಘುನಾಯಕ್ ಅಂತ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್, ಕೇಳಿಸ್ತಾ ಉಂಟಾ? ಓಕೆ, ಅವರು ಕಾಲ್ ಮಾಡಿ ಬೇರೆ ಎಲ್ಲೋ ನೋಡ್ತಾ ಇದ್ದಿರ್ಬೋದು ಸರ್. ಮತ್ತೊಮ್ಮೆ ಕಾಲ್ಗೆ ಟ್ರೈ ಮಾಡಿ. ಹಾಗೆ ವೀಕ್ಷಕರೇ, ಜಾಸ್ತಿ ಸಮಯ ಇಲ್ಲ, ನೀವು ಕೂಡ ಕಾಲ್ ಮಾಡಿ ಚೈತ್ರ ಜೊತೆ ಮಾತಾಡೋದಾದರೆ ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 0820-429-5570. ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ, 7338-63-7689ಗೆ ಕರೆ ಮಾಡಿ ಚೈತ್ರ ಅವ್ರ ಜೊತೆ ಮಾತಾಡ್ಬೋದು ನೀವು. ಹಾಗೆ ಚೈತ್ರ, ಮುಂದೆ ನಿನಗೆ ಏನು ಕಂಬಳದಲ್ಲಿ ಏನು ಸಾಧನೆ ಮಾಡಬೇಕಂತ ಆಸೆ ಉಂಟು? ನನಗೆ ಕೋಣಗಳ ಜೊತೆ ಓಡ್ಬೇಕಂತ ತುಂಬಾ ಆಸೆ ಇದೆ. ಕನಾಲ್ಗೆ ಹತ್ಬೇಕಂತ ತುಂಬಾ, ನಮ್ದೇ ಕೋಣದಲ್ಲಿ ಕನಾಲ್ಗೆ ಹತ್ತಿ 7.5 ನಿಮಿಷ ನೀರ್ ಆಡ್ಸ್ಬೇಕಂತ ಆಸೆ. ಆಸೆ ಉಂಟು, ಅದು ಖಂಡಿತ. ಅಂದ್ರೆ ನಿಮ್ಮ ತಂದೆ ಕೂಡ ಸಪೋರ್ಟ್ ಮಾಡ್ತಾರೆ, ಖಂಡಿತ ಬೇಗ ನೆರವೇರುತ್ತೆ ಆಯ್ತಾ? ಮತ್ತೆ ನಿನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ನಿನಗೆ ಈ ಕಂಬಳದಲ್ಲಿ? ನನಗೆ ನನ್ನ ಅಮ್ಮ, ಮತ್ತೆ ಅಪ್ಪ, ತಮ್ಮ, ನನಗೆ ನಮ್ಮ ಕಂಬಳ ಟೀಮ್ ಅಲ್ಲಿ ಎಲ್ಲರೂ ಸಪೋರ್ಟ್ ತುಂಬಾ ಮಾಡ್ತಾರೆ. ಅದಕ್ಕಾಗಿ ನಾನು ಇಷ್ಟು ಮುಂದೆ ಬಂದದ್ದೀಗ. ತುಂಬಾ ಖುಷಿ, ತುಂಬಾ ಖುಷಿ ಆಯ್ತು. ಓಕೆ, ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಸುರೇಶ್ ಅಂತ ಶಿರೂರಿಂದ. ಹಲೋ, ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಸರ್. ನಮಸ್ತೆ, ತಾವು ಕಂಬಳ ಅಭಿಮಾನಿಗಳು ಹೌದಾ? ಹೌದು. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚೈತ್ರ ಅವರಿದ್ದಾರೆ. ಓಕೆ, ಏನು ವಿಶ್ ಮಾಡ್ತೀರಾ ಸರ್ ಅವರಿಗೆ? ಇನ್ನು ಜಾಸ್ತಿ ಹೋರಿ ಮೈ ಎಲ್ಲ ತೊಳಸ್ಕೊಳ್ತಾರೆ ಕೋಣನೆಲ್ಲ ಚಂದ ಮಾಡಿ ನೋಡ್ಕೊಳ್ಬೇಕು, ಚಂದ ಸ್ನಾನ ಎಣ್ಣೆ ಮಸಾಜ್ ಎಲ್ಲ ಮಾಡ್ಬೇಕು ಕೋಣನಿಗೆ. ಓಕೆ, ಏನ್ ಹೇಳ್ತೀರಾ ಚೈತ್ರ? ಹಲೋ, ಅವ್ರು ಹೇಳ್ತಿದ್ದಾರೆ ಇಂದಿನಿಂದ ನಿಮ್ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಮಾಡ್ತಾರ ಅಂತ. ಅವ್ರು ಊಟನು ಹಂಗೆ ಸುಮಾರು ಒಂದ್ 25 ಜನ ಇತ್ತು ನಾವು, ಅವರಿಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಸರಿ ಆಗ್ಬೇಕು. ಸರಿ ಸರಿ, ಹೇಳಲಿಕ್ಕೆ ಕಾಲ್ ಮಾಡಿದ್ದು. ಓಕೆ, ನೀವು ಸರ್ ಕಂಬಳ ಟೀಮ್ ಅಲ್ಲಿ ಇದ್ದವರು? ನೀವು ಸಹ ಕಂಬಳದಲ್ಲಿ ಇದ್ದವರು ಸರ್? ಹೌದೌದು. ಓಕೆ, ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಕಾಲ್ ಮಾಡಿದ್ದಕ್ಕೆ. ಓಕೆ ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ಓಕೆ, ಅವ್ರು ಕೂಡ ಅವ್ರು ಹೇಳಿದ್ರು ಇವತ್ತಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು, ಇಷ್ಟು ದಿನ ಎಂತ ಹೇಳ್ತಿರ್ಲಿಲ್ಲ ಅಂತೆ ಅವರು. ಇನ್ನು ಅವ್ರು ಹೇಳಿದ್ದಾರೆ ಸರಿಯಾಗಿ ಸ್ನಾನ ಮಾಡಿಸ್ಬೇಕು ಅಂತಲೇ ಹೇಳ್ತಾರೆ. ಎಂತ ಹೇಳ್ತೀರಾ? ಓಕೆನಾ ಅವ್ರು ಹೇಳಿದ ಮಾತಿಗೆ? ಮತ್ತೆ ನಿಂಗೆ ಬೇರೆ ಮತ್ತೆ ಯಾರೆಲ್ಲ ಸ್ಕೂಲಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರ ಟೀಚರ್ಸ್ ಎಲ್ಲ ಈಗ ನೀನ್ ಕಂಬಳಕ್ಕೆ ಹೋಗ್ತೇ ಅಂತ ಹೇಳಿದ್ರೆ? ಹೌದೌದು, ನೀನ್ ಇವತ್ತೇ ತುಂಬಾ ಎಲ್ಲ ಮಕ್ಕಳ ಹತ್ರ ಎಲ್ಲ ಹೇಳಿ ಇವಳು ಇನ್ನೇ ತುಂಬಾ ಇದು ದೊಡ್ಡ ಜಿಲ್ಲಾ ಮಟ್ಟಕ್ಕೆ ಎಲ್ಲ ಹೋಗ್ತಾಳೆ, ನೀವು ಹಂಗೆ ಸ್ವಲ್ಪ ಟ್ರೈ ಮಾಡಿ ಅಂತ ಎಲ್ಲ ಮಕ್ಕಳಿಗೆಲ್ಲ ಇವತ್ತು ಹೇಳಿದ್ರು ಟೀಚರ್ ಎಲ್ಲ ಹೇಳಿದ್ರು. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸ್ಕೂಲಲ್ಲಿ? ಫ್ರೆಂಡ್ಸ್ ಎಲ್ಲ ಅಂತ ಸಪೋರ್ಟ್ ಅಂತ ಇದೆ ಅವರಿಗೆ, ಕಂಬಳ ಅಂದ್ರೆ ಏನಂತ ಗೊತ್ತಿಲ್ಲ, ಅದಕ್ಕಾಗಿ ಏನಾದ್ರು ಕೇಳ್ತಾ ಇರ್ತಾರೆ ಕಂಬಳದ ಬಗ್ಗೆ ಹಾಗೆ, ಮತ್ತೆ ನಿಮ್ದು ಕೋಣಗಳು ಎಷ್ಟು ಕೋಣಗಳು ಇದೆ ಹೀಗೆ ಕೇಳ್ತಾ ಇರ್ತಾರೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ನಾಯಕನಕಟ್ಟೆ ಅಂತ, ನಾಯಕನಕಟ್ಟೆಯಿಂದ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಮಂಜುನಾಥ್ ಅವರೇ. ಮಂಜುನಾಥ್ ಹೇಳಿ. ಸರ್, ಚೈತ್ರ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಅವರಿಗೊಂದು ಕೊಟ್ಬಿಡಿ ಅಲ್ಲ ಫೋನು. ಕೊಟ್ಬಿಡ್ತೀವಿ ಸರ್, ಮಾತಾಡಿ. ಹಲೋ, ನಮಸ್ತೆ. ಹಲೋ ಸರ್, ಕೇಳಿಸ್ತಾ ಉಂಟಾ ಅವ್ರ ವಾಯ್ಸ್ ನಿಮ್ಗೆ? ನಮಸ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅವರು ಕೇಳ್ತಿಲ್ಲ ನನಗೆ. ಹಾ ಚೈತ್ರ. ಹಾ ನಮಸ್ತೆ. ಹಲೋ ಹಲೋ
ಹಲೋ ಹಲೋ ಸರ್ ಏನ್ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಚೈತ್ರ ಅವರಿಗೆ ಕಂಗ್ರಾಚುಲೇಷನ್ ಅಂತ ಹೇಳಿ ಕಂಗ್ರಾಚುಲೇಷನ್ ಓಕೆ ಕಂಗ್ರಾಚುಲೇಷನ್ ಅಂತ ಹೇಳ್ತಿದ್ದಾರೆ ಹಾ ಥ್ಯಾಂಕ್ಸ್ ಹಾ ಅದೇ ಅವರು ಯಾರು ಅಂತ ಹೇಳಿ ಕಮ್ಮನ ಮನೆ ರಾಘು ತಮ್ಮ ಅಂತ ಹೇಳಿ ಓಕೆ ಗೊತ್ತಾಯ್ತಾ ಹಾ ಸರಿ ಗೊತ್ತಾಯ್ತಾ ಓರೇನೋ ಓರೇನೋ ಓಡ್ತಾರಲ್ಲ ಅವರು ತಮ್ಮ ಅಂತ ಹೇಳಿ ಮುಂಬೈಯಿಂದ ಮಾತಾಡೋದು ಹಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತಂತೆ ಸರ್ ಅವರಿಗೆ ಗೊತ್ತಾಯ್ತಾ ಮೊನ್ನೆ ಕಂಬಳಕ್ಕೆ ಬಂದಿದ್ದೆ ನಾನು ಎರಡು ಕಂಬಳಕ್ಕೆ ಹೋಗಿದ್ದೆ ಓಕೆ ಅವರು ಮೆಡಲ್ ಕೂಡ ಮಾಡಿ ಬಂದಿದ್ದಾರೆ ಆ ದಿನ ಓಕೆ ಓಕೆ स्कूल क्लास कंबल गोतिल कंबल दिवस दिवस क्लास पक क्लास पकड़ क्लास तुम्बा आसक्ति पड़ता है ಓಕೆ ಓಕೆ ಹಾಗೆ ಸುರೇಂದ್ರ ಅವರು ಉಪ್ಪುಂದನಿಂದ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಅವರ ಜೊತೆ ಮಾತಾಡುವ ಹಲೋ ನಮಸ್ತೆ ಸುರೇಂದ್ರ ಅವರೇ ಹಲೋ ಹಲೋ ನಮಸ್ತೆ ಸುರೇಂದ್ರ ಉಪ್ಪುಂದ ನಮಸ್ತೆ ಮೇಡಂ ನಮಸ್ತೆ ಸರ್ ಇವತ್ತು ಚೈತ್ರ ಅವರು ಇದ್ದಾರೆ ಮಾತಾಡಿ ಹಾ ಕಂಗ್ರಾಚುಲೇಷನ್ಸ್ ಚೈತ್ರ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಅವರು ನಮ್ಮ ಊರಿನ ಪ್ರತಿಭೆ ಬೈಂದೂರು ಲೇದ್ದು ಖಂಡಿತ ಹೌದು ಸರ್ ದೇವರು ಒಳ್ಳೇದು ಮಾಡ್ಲಿ ಅವರಿಗೆ ಇನ್ನು ಆ ಕ್ಷೇತ್ರದಲ್ಲಿ ಮತ್ತು ಉತ್ತರ ಇನ್ನು ಎತ್ತರಕ್ಕೆ ಬೆಳೆಯಲಿ ಓಕೆ ನಮ್ಮ ಊರಿನ ಪ್ರತಿಭೆ ಅಂತ ಹೇಳೋದಕ್ಕಿಂತ ನಮ್ಮ ಜಿಲ್ಲೆಯ ಪ್ರತಿಭೆ ಅಂತ ಹೇಳಬಹುದು ಹೌದು ಹೌದು ಓಕೆ ಹೇಗೆ ಅನಿಸ್ತಿದೆ ಸರ್ ಒಂದು ಪುಟ್ಟ ಪ್ರತಿಭೆಯನ್ನ ನೋಡಿ ಖುಷಿ ಆಗ್ತಿದೆ ಮೇಡಂ ತುಂಬಾ ಖುಷಿ ಆಗ್ತಿದೆ ಓಕೆ ಸರ್ ಅವರ ತಂದೆ ಕೂಡ ಇಲ್ಲಿ ಇದ್ದಾರೆ ಅವರಿಗೂ ಕೂಡ ಹೌದು ಪರಮೇಶ್ವರ್ ಬೆಟ್ ಅವರಿಗೂ ಕೂಡ ಆಶೀರ್ವಾದಲ್ಲಿ ಮತ್ತು ಮಗಳನ್ನ ಇನ್ನೊಮ್ಮೆ ಎತ್ತರಕ್ಕೆ ಬೆಳೆಸಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ ಓಕೆ ಹಾಗೆ ಸರ್ ನಿಮ್ಮ ಮಗಳಿಗೆ ತುಂಬಾ ಜನರು ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ಸರ್ ನಿಮಗೆ ಏನಾದರೂ ಒಂದು ಕನಸು ಇದೆ ಸರ್ ತನ್ನ ಮಗಳು ಮುಂದೊಂದು ದಿನ ಅಂದ್ರೆ ಏನಂದ್ರೆ ಇಷ್ಟು ಎತ್ತರಕ್ಕೆ ಬೆಳಿಬೇಕು ಹಾಗೆ ಆಕ್ಚುಲಿ ಅಂದ್ರೆ ತಂದೆ ಆದವರಿಗೆ ಒಂದು ಕನಸು ಇದ್ದೇ ಇರುತ್ತೆ ಆದರೆ ನಮ್ಮದೇನ ಅಷ್ಟೇನ್ ದೊಡ್ಡ ಬೇಡಿಕೆ ಏನಿಲ್ಲ ಈ ಕಂಬಳ ಅನ್ನೋದು ಒಂದು ಸಂಸ್ಕಾರ ಸಂಸ್ಕೃತಿ ಇದು ಎರಡೂ ಹೌದು ಅಂತ ನಾನು ಹೇಳ್ತೇನೆ ಅದು ನಾನಿರುವಲ್ಲಿ ತನಕ ಮಾಡ್ತೇನೆ ಆಮೇಲೆ ಅವರು ಕೂಡ ನಾನೊಂದು ಹೊತ್ತು ಮಾಡಿದ್ರೆ ಅವರು ಐದಾದರೂ ಒಂದು ಮಾಡ್ಕೊಂಡು ಹೋಗಲಿ ಅನ್ನೋದೇ ನನ್ನ ಒಂದು ಆಸೆ ನಿಮ್ಮ ಆಸೆ ಸರ್ ಓಕೆ ಅವರು ಕಂಟಿನ್ಯೂ ಮಾಡ್ಕೊಂಡು ಈಗ ಅಂದ್ರೆ ಎಲ್ಲರೂ ಕೂಡ ಮರ್ತ್ ಬಿಡ್ತಾ ಇದ್ದಾರೆ ಅಲ್ಲಿಗೆ ಅವರು ಅಜ್ಜ ಆಗಿರ್ಬೋದು ಈಗ ತಂದೆ ಆಗಿರ್ಬೋದು ನಡ್ಸ್ಕೊಂಡು ಬಂದಿರ್ತಾರೆ ಅದನ್ನ ಅಲ್ಲಿ ಬಿಟ್ಟು ಅವರು ಏನು ಮುಂದೆ ಎಜುಕೇಶನ್ ಎಲ್ಲ ನಡೆಸಲಿಕ್ಕೆ ಬೇರೆ ಕಡೆ ಹೋಗಿರ್ತಾರೆ ನಮ್ಮ ಸಂಸ್ಕೃತಿಯನ್ನ ಹೆಚ್ಚಿನವರು ಮರ್ತ್ ಬಿಡ್ತಾರೆ ಅಂತ ಈ ಕಂಬಳ ಅಂದ್ರೆ ಹಾಗಾಗ್ಲಿಕ್ಕಿಲ್ಲ ಒಂದು ಮನೆಯಲ್ಲಿ ಒಬ್ಬರು ಮಾಡಿದ್ದಾರೆ ಅಂತಾದ್ರೆ ಮಧ್ಯದಲ್ಲಿ ಒಂದು ತಲೆಮಾರು ಮಾಡದಿದ್ರು ಇನ್ನೊಬ್ಬರು ಮಾಡಿಯೇ ಮಾಡ್ತಾರೆ ಅದು ಒಂದು ಸಂಸ್ಕಾರ ಸಂಸ್ಕೃತಿ ಅದು ನಮ್ಮ ಈ ರೈತಾಪಿ ವರ್ಗದಲ್ಲಿ ಅದು ಉಳಿಯುವುದೇ ಅದು ಉಳಿಯುವುದಿಲ್ಲ ಈಗ ಗದ್ದೆನೋ ತೋಟನೋ ಮನೆನೋ ಇದ್ದಾಗ ಈ ಅವಶ್ಯಕತೆ ಇರುತ್ತೆ ಕೋಣದ್ದು ಇರಲಿ ದನದ್ದು ಇರಲಿ ಅವಾಗ ದನ ಹಾಲಿ ಬೇಕಾಗಿರುತ್ತೆ ಕೋಣ ಕಂಬಳಕ್ಕಾಗಿರುತ್ತೆ ಹಾಗೆಯೇ ಒಬ್ಬರಲ್ಲ ಒಬ್ಬರು ಅದರ ಹವ್ಯಾಸಿ ಆಗಿರ್ತಾರೆ ಓಕೆ ಸರ್ ಹಾಗೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಪ್ರಶೀಲ್ ಅಂತ ಬೆಂಗಳೂರಿಂದ ಹಲೋ ನಮಸ್ತೆ ಸರ್ ಹಲೋ ನಮಸ್ತೆ ಪ್ರಶೀಲ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಸರ್ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಮನೆ ಮಂದಾರ್ತಿ ನಮ್ದು ಓಕೆ ಮನೆ ಮಂದಾರ್ತಿ ಈಗ ಇರೋದು ಬೆಂಗಳೂರು ಓಕೆ ಸರ್ ಚೈತ್ರ ಭಟ್ ಇದ್ದಾರೆ ಹಾಗೆ ಅವರ ತಂದೆ ಕೂಡ ಇದ್ದಾರೆ ನಿಜ ಮೇಡಮ್ ಈ ಕಾಲದಲ್ಲಿ ಹುಡುಗಿರ ಸಹ ಕಮಲ ಗೆದ್ದ ತನಕ ಬರೋದೇ ಕಷ್ಟ ಅಂತದ್ರಲ್ಲಿ ಅವರು ಕಮಲ ಓಡಿಸ್ತೇವೆ ಅಂತ ಖುಷಿ ಹೇಳ್ತಿರುವಾಗ ಕೇಳಿದ್ರೆ ಕೇಳಲಿಕ್ಕೆ ಖುಷಿ ಆಗುತ್ತೆ ಜನ ಹೊಟ್ಟೆ ಕಿಚ್ಚು ಆಗ್ತದೆ ನಮ್ಗೆ ಸಹ ಆಗ್ಲಿಲ್ಲ ಹೇಳಿ ನಿಮ್ಗೆ ಹೊಟ್ಟೆ ಕಿಚ್ಚು ಆಗ್ತದೆ ಸರ್ ಅಲ್ಲ ನಿಜ ಹೊಟ್ಟೆ ಕಿಚ್ಚು ಆಗ್ತದೆ ನಿಮ್ಗೆ ಆಸಕ್ತಿ ಇದೆಯಾ ಕಂಬಳದಲ್ಲಿ ಕಂಬಳ ಆಸಕ್ತಿ ಇದೆ ನೋಡುದು ಮಾತ್ರ ಓಡಿಸಿ ಎಲ್ಲ ಗೊತ್ತಿಲ್ಲ ಓಡಿಸಿ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಹೇಳ್ತಾರ ನೋಡಿ ನಮ್ಗೆ ಹೊಟ್ಟೆ ಕಿಚ್ಚು ಆಗುತ್ತೆ ನಿಜ ಮನೆಯವ್ರ ಸಪೋರ್ಟ್ ಇದೆಯಲ್ಲ ಅದು ಹೌದು ಸರ್ ಮನೆಯವರ ಸಪೋರ್ಟ್ ತುಂಬಾ ಬೇಕಾಗಿರ್ತದೆ ಅವರ ತಂದೆ ಸಪೋರ್ಟ್ ಕೂಡ ತುಂಬಾನೇ ಉಂಟು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಇವತ್ತು ನಿಜ ಓಕೆ ಸರ್ ಏನು ವಿಶ್ ಮಾಡ್ತೀರಾ ಅವರಿಗೆ ಚೈತ್ರ ಅವರಿಗೆ ಇನ್ನು ದೊಡ್ಡ ಒಳ್ಳೆ ಕಂಬಳದಲ್ಲಿ ಮುದ್ದು ಮನೆ ಗೋಪಾಲ್ ನಾಯ್ಕ ಅವರಲ್ಲ ಇದ್ದಾರಲ್ಲ ಆ ತರ ದೊಡ್ಡ ಹೆಸರು ಮಾಡ್ಲಿ ಅಂತ ಓಕೆ ಖಂಡಿತ ದೊಡ್ಡ ಹೆಸರು ಮಾಡ್ತಾಳೆ ಸರ್ ನಿಮ್ಮ ವಿಶಸ್ ಎಲ್ಲ ಇರಬೇಕು ನಿಮ್ಮ ಹಾರೈಕೆ ಎಲ್ಲ ಇರಬೇಕು ಅವಳಿಗೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ ಓಕೆ ಸರ್ ಮತ್ತೆ ಅಂದ್ರೆ ನಿಮ್ಗೆ ಇವಾಗಿನ ಕ್ಷೇತ್ರ ಈಗ ನೀವು ಅವಾಗಷ್ಟೇ ಹೇಳಿದ್ದೀರಾ ಅಂದ್ರೆ ಕಾರ್ಕಳದಲ್ಲಿ ಏನಾದ್ರು ಒಂದು ಒಂದು ಟೀಮ್ ತರಬೇತಿ ಇರುತ್ತೆ
ಆವಾಗ ನಾನು ಈ ಮಹಿಳೆಯರಿಗೆ ಒಂದು ಸ್ಥಾನ ಇದ್ರೆ ನನ್ನ ಮಗಳನ್ನು ಕಳಿಸುವ ಹೇಳಿ ಅದರ ಬಗ್ಗೆ ಗುಣಪಾಲ ಕಡಂಬರಲ್ಲಿ ಕೇಳಿ ನೆಕ್ಸ್ಟ್ ತರಬೇತಿಗೆ ಒಂದು ಸಿದ್ಧತೆ ಮಾಡುವ. ಸಚಿನ್ ಅಂತ ಹೇಳಿ. ಹಲೋ, ನಮಸ್ತೆ ಸಚಿನ್ ಅವರೇ. ಹಲೋ ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಸಚಿನ್ ಅವರೇ, ಮತ್ತೆ ಪುನಃ ಕಾಲ್ಗೆ ಟ್ರೈ ಮಾಡಬಹುದು, ನೀವು ಚೈತ್ರನ ಜೊತೆ ಮಾತಾಡ್ಬಹುದು. ಹಾಗೆ ಚೈತ್ರ, ನಿನಗೆ ಓಕೆ, ನಿನಗೆ ಇನ್ನು ಬೇರೆ ಓಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ ನಾನು ನಿನ್ನ ಹತ್ರ ಮಾತಾಡ್ತೆ. ಓಕೆ, ಕರೆ ಕಟ್ ಆಗಿದೆ. ಸರ್, ಮತ್ತೊಮ್ಮೆ ಕಾಲಿಗೆ ಟ್ರೈ ಮಾಡಿ. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಕಾಲ್ ಮಾಡ್ತಾ ಇದ್ರು, ಯಾಕಂತ ಹೇಳಿದ್ರೆ ಚೈತ್ರನ್ ಜೊತೆ ಮಾತಾಡಬೇಕು. ಈ ಪುಟ್ಟ ಬಾಲಕಿ ಟಿವಿ ಇಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ, ಕೆಲವರಿಗೂ ಆಗ ಅಷ್ಟೇ ಕಾಲ್ ಮಾಡಿದ್ರು, ಒಬ್ರು ಹೇಳಿದ್ರು ತುಂಬಾ ನಮ್ಗೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಿದ್ರು, ಯಾಕಂದ್ರೆ ನಮ್ಗೆಲ್ಲ ಕಲೀಲಿಕ್ಕೆ ಅಪರ್ಚುನಿಟಿ ಇರಲಿಲ್ಲ ಅಂತೇಳಿ. ಹಾಗೆ ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಿ ನಮ್ಮ ಪುಟ್ಟ ಬಾಲಕಿ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾಳೆ ಚೈತ್ರ, ಅವಳ ಜೊತೆನೂ ಕೂಡ ಮಾತಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಹಾಗೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರಘುನಾಥ್ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಸರ್, ನನ್ನ ವಾಯ್ಸ್ ನನ್ಗೆ ಕೇಳಿಸ್ತಾ ಉಂಟು ಸರ್. ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಸರ್. ಹಲೋ, ಓಕೆ ಸರ್, ಈಗ ಹೇಳಿ ಎಲ್ಲಿಂದ ಕಾಲ್ ಮಾಡ್ತಾ ಇದೀರಾ? ನಾಸಿಕಿಂದ. ಓಕೆ ಸರ್, ತುಂಬಾ ಖುಷಿ ಆಗ್ತಿದೆ ಅಲ್ಲಿಂದ ಕಾಲ್ ಮಾಡ್ತಿರೋದು. ಮಗನ ಫ್ರೆಂಡ್ ಅಂತ ನನ್ನ ಮಗನ ಹೆಸರು. ಓಕೆ, ಗೊತ್ತಾ? ಗೊತ್ತಂತೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಪರಮೇಶ್ವರ ಭಟ್ರ. ನಮಸ್ಕಾರ ಅಂದೆ. ನಮಸ್ತೆ, ಚೆನ್ನಾಗಿದ್ದೀರಾ? ಭಾರಿ ಖುಷಿ ಆಯ್ತು ಇವತ್ತು. ಆಗ್ಲಿ ಆಗ್ಲಿ, ನಿಮ್ಮಂತವ್ರ ನಿಮ್ಮ ಪ್ರೋಗ್ರಾಮ್ ಕಂಡು ಭಾರಿ ಖುಷಿ, ನಾವೆಲ್ಲ ನೋಡ್ತಾ ಇದ್ದೀವಿ ಈಗ. ಆಗ್ಲಿ ಆಗ್ಲಿ, ನಿಮ್ಮಂತವ್ರ ಅಭಿಮಾನವೇ ನಮ್ಮಂತವ್ರ ಬೆಳುದು. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರದ್ಯುಮ್ನ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವಿಲ್ಲಿ ನಾಗೂರಿಂದ, ಕೊಡೇರಿ ಅಂತ, ನಾಗೂರಿಂದ. ಓಕೆ, ಕೊಡೇರಿಯಿಂದ. ಸರ್, ಚೈತ್ರ ಇದ್ದಾರೆ ಕಾರ್ಯಕ್ರಮದಲ್ಲಿ. ಮಾತಾಡಿ ಸರ್. ಹಲೋ ಚೈತ್ರ ಅವರೇ, ನಮಸ್ತೆ. ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ, ಗಟ್ಟಿ ಮಾತಾಡಿ. ಹಲೋ, ಜೋರಾಗಿ ಮಾತಾಡು ಚೈತ್ರ. ಹಲೋ ಚೈತ್ರ ಅವರೇ, ನಮಸ್ತೆ. ನಮಸ್ತೆ ಸರ್, ಕೇಳಿಸ್ತಾ ಉಂಟಾ ನಿಮ್ಗೆ ಅವ್ರ ವಾಯ್ಸ್? ಇಲ್ಲ ಮೇಡಮ್, ಇಲ್ಲ ಕೇಳಿಸ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡು. ಹಲೋ ಚೈತ್ರ ಅವರೇ, ನಮಸ್ತೆ. ನಮಸ್ತೆ. ನಾವು ಇಲ್ಲಿ ನಾಗೂರಿಂದ, ನಿಮ್ಮ ತಂದೆಯವರಿಗೆ ಚಿರಪರಿತಿರ್ತರು. ಓಕೆ ಸರ್, ಏನ್ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಏನಿಲ್ಲ ಮೇಡಮ್, ಅವ್ರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡ್ಬೇಕು. ಅವ್ರ ತಂದೆಯವರು ನಮ್ಗೆ ತುಂಬಾ ಪರಿಚಯಿಸ್ತರು. ನಾವು ನಮ್ಮ ಊರಿನಲ್ಲೂ ಸಹ ಕಂಬಳ ಆಗ್ತದೆ, ಅಲ್ಲಿಯೂ ಕೂಡ ಅವರ ಒಂದು ಒಂದು ಮೂರ್ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀವಿ. ಒಂದು ಭಾರಿ ಮುಂಚೂಣಿಯಲ್ಲಿ ಬರ್ತಾರೆ. ಮುಂದೆ ಮುಂದೆ ತುಂಬಾ ಇನ್ನು ಅವರಿಗೆ ಫ್ಯೂಚರ್ ಇರ್ಬೇಕು, ಮುಂದೆ ಮುಂದೆ ಹೋಗ್ಬೇಕು ಅದರಲ್ಲಿ, ಆ ಹಾದಿಯಲ್ಲಿ ಅಂತ ಹೇಳಿ ಅದನ್ನ ಆಶಯ ಮಾಡ್ತೇವೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದಕ್ಕೆ. ಓಕೆ ಓಕೆ, ಧನ್ಯವಾದ. ಧನ್ಯವಾದಗಳು ಸರ್. ಹಾಗೆ ವೀಕ್ಷಕರೇ, ತುಂಬಾ ಚೆನ್ನಾಗಿ ಕಾಲ್ ಮಾಡಿದೀರಾ, ತುಂಬಾ ಖುಷಿ ಆಯ್ತು. ತುಂಬಾ ವಿಶ್ ಮಾಡಿದ್ದೀರಾ, ತುಂಬಾ ಅಂದ್ರೆ ಚೈತ್ರಕ್ಕೆ ಹೇಳ್ತಿದ್ರೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಹಾಗೆ ಅವ್ರ ತಂದೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಒಂದು ತಂದೆ ಸಪೋರ್ಟ್ ಬೇಕಾಗಿರ್ತದೆ ಈಗಿನ ಕಾಲದಲ್ಲಿ. ಅದು ಒಂದು ಒಂದು ಹುಡುಗಿಗೆ ಅಂದ್ರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಹೋಗ್ಲಿಕ್ಕೆ ಮನೆಯಲ್ಲಿ ಕೂಡ ಒಂದ್ ಸ್ವಲ್ಪ ಅಂದ್ರೆ ಸಪೋರ್ಟ್ ಇರುವುದಿಲ್ಲ ಅಂತದ್ರಲ್ಲಿ ನಮ್ಮ ಪರಮೇಶ್ವರ್ ಸರ್ಗೆ ನಾನು ಈ ಕಾರ್ಯಕ್ರಮದ ಮೂಲಕ ಒಂದು ತುಂಬರುದೇದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮಂತ ತಂದೆ ಮತ್ತೆ ಹಾಗೆ ತಾಯಿ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಅನ್ನೋದಕ್ಕೆ ಈ ಚೈತ್ರನೇ ಸಾಕ್ಷಿ. ಹಾಗೆ ಸರ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಂತ ಆಸೆ ಉಂಟು, ಬಟ್ ಎಂತ ಮಾಡುದು ಅಂದ್ರೆ ಕಾರ್ಯಕ್ರಮ ಮುಗಿಸುವ ಹೊತ್ತಾಗಿದೆ. ಇನ್ನು ಕೊನೆಯದಾಗಿ ಸರ್, ನೀವು ಏನಾದ್ರೂ ಹೇಳೋದಾದ್ರೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ, ನಾನು ಹೇಳುದಂದ್ರೆ ಈ ಕಂಬಳ ಅನ್ನೋದು ಎಲ್ಲರಿಗೂ ಸಮ ಪಾಲು ಸಮ ಬಾಳು ಆಗಿರ್ಲಿ. ಅಂದ್ರೆ ಕಂಬಳ ದೊಡ್ಡವರಿಗೆ ಒಂದು
ಕಂಬಳದಲ್ಲಿ ಒಂದು ಗೌರವ ಜಾಸ್ತಿ, ಬಡವರಿಗೆ ಗೌರವ ಕಮ್ಮಿ. ಈ ಮಟ್ಟದಲ್ಲಿ ಯಾರು ಕೂಡ ನೋಡಬಾರ್ದು, ಅಭಿಮಾನಿಗಳು ನೋಡಬಾರ್ದು, ಕಂಬಳ ಕಮಿಟಿಯಲ್ಲೂ ಕೂಡ ಸ್ಪರ್ಧೆಯಲ್ಲೂ ಕೂಡ ಆ ಒಂದು ದೃಷ್ಟಿಯಲ್ಲಿ ನೋಡಬಾರ್ದಂತ ನನ್ನ ಒಂದು ಆಸೆ. ಮತ್ತು ನಿಜವಾಗಿ ಒಂದು ಕೋಣ ಓಡಿಸುವವನಿಗೆ ಮತ್ತು ಕೋಣ ಸಾಕುವವನಿಗೆ ಇವರಿಬ್ಬರಿಗೂ ಕೂಡ ಸಮಾನತೆ ಗೌರವ ಬೇಕು ಅಂತ ನಾನು ಹೇಳುವುದು. ಕೋಣ ಸಾಕಿದವನಿಗೆ ಎಷ್ಟು ಗೌರವ ಇದೆಯೋ ಓಡಿಸಿದವನಿಗೂ ಅಷ್ಟೇ ಗೌರವ ಬೇಕು. ಅಂದ್ರೆ ಕೋಣ ಸಾಕಿದ್ರೆ ತಾನೇ ಓಡುದು, ಕೋಣ ಓಡಿಸೋವಿದ್ರೆ ಕೋಣ ಸಾಕುದು, ಓಡಿಸೋವಿಲ್ಲದೆ ಕೋಣ ಓಡ್ತದ ಇಲ್ಲ. ಆದ್ರಿಂದ ಖಂಡಿತ ನನ್ನ ಟೀಮಲ್ಲಿ ಈಗ 4 ಜನ ಓಡಿಸ್ಲಿಕ್ಕೆ ಇದ್ದಾರೆ. ಒಂದು ರಾಘವೇಂದ್ರ ದೇವಾಡಿಗ, ನೆಕ್ಸ್ಟ್ ಭಾಸ್ಕರ್ ದೇವಾಡಿಗ, ಮಹೇಶ್ ಪೂಜಾರಿ, ವಿಶ್ವನಾಥ ದೇವಾಡಿಗ, ಇವರೆಲ್ಲ ನನ್ನ ಟೀಮಲ್ಲಿ ಪಳಗಿದವರು, ನನ್ನ ಜೊತೆನೂ ಸದಾಕಾಲ ಇದ್ದಾರೆ. ಅದೊಂದು ಹೆಮ್ಮೆ. ಮತ್ತು ನನಗೆ ಬೈಂದೂರು ವಲಯದಲ್ಲಿ ಕಂಬಳ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಸಸಿತ್ಲ ವೆಂಕಟ ಪೂಜಾರಿ ಅಂತ, ಅವರು ಸಾಧಾರಣ ಈಗ 5-7 ವರ್ಷದಿಂದ ಅವರು ನಮ್ಮ ಕಂಬಳ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಅವರ ಜೊತೆಯಲ್ಲೂ ಕೂಡ ನಾನು ಉಪಾಧ್ಯಕ್ಷನಾಗಿದ್ದೇನೆ. ಮತ್ತು ಸಂಚಾಲಕರು ಶೋಷಕರು ತುಂಬ ಬಂದಿದ್ದಾರೆ. ಆದರೆ ನಾವು ಈ ಕಂಬಳದ ಇದರ ಬಗ್ಗೆ ನಮ್ಮ ಬೈಂದೂರು ತಾಲೂಕಿನವರಷ್ಟು ಗೌರವ ಮತ್ತು ಇದು ನಮ್ಮ ಈಚಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯವರು ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ. ಓಕೆ ಸರ್, ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ. ಹಾಗೆ ಚೈತ್ರ, ಕೊನೆಯದಾಗಿ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀಯ? ನಾನು ಹೀಗೆ ತುಂಬ ಕಂಬಳಕ್ಕೆಲ್ಲ ಹೋಗಿ ಕಂಬಳ ಎಲ್ಲ ಮಾಡಿಕೊಂಡು ಬರ್ತಂತ. ಓಕೆ, ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ನಮಗೂ ಕೂಡ ತುಂಬ ಖುಷಿ ಆಗ್ತಿದೆ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಚೈತ್ರ ಭಟ್ ಇದ್ರು. ಸ್ವಲ್ಪ ಮಾತು ಕಡಿಮೆ ಆದರೂ ತುಂಬ ಒಳ್ಳೆ ಅಂದರೆ ಮಾತಾಡ್ತಾ ಇದ್ದಾಳೆ. ಹಾಗೆ ಅವ್ರ ತಂದೆ ಕೂಡ ಒಂದು ಒಳ್ಳೆ ಮಾತನ್ನ ಹೇಳಿದ್ದಾಳೆ, ಎಲ್ಲರೂ ಕೂಡ ಸಪೋರ್ಟ್ ಬೇಕು ಅಂತ. ಹಾಗೆ ಚೈತ್ರ ಕೂಡ ಹೇಳಿದ್ದಾಳೆ, ಇನ್ನೂ ಕೂಡ ಕಂಬಳದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡೇ ಮಾಡ್ತೀನಿ ಅಂತ. ಹಾಗೆ ನಮ್ಮ ಎಲ್ಲರ ವಿಶಸ್ ಕೂಡ ನಿನಗೆ ಇದ್ದೇ ಇರ್ತದೆ ಚೈತ್ರ. ಹಾಗೆ ಸರ್, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ನಮ್ಮ ವಾಹಿನಿ ಕಡೆಯಿಂದ. ನಮಸ್ತೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಂದು ಚೈತ್ರ ಭಟ್ ಆಗಿ ಅವರ ತಂದೆ ಆಗಿರುವಂತಹ ಪರಮೇಶ್ವರ್ ಭಟ್ ಅವರಿದ್ರು. ನಿಮ್ಗೂ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜಿವರ್ 24/7.